हेलो फ्रेंड्स दिस इज संतोष आई बीन एंगेजिंग सैंस आंड टेक्नलाजी एनवैरमेंट अंड एकोलाजी क्लासस्ट क्लैसीिक ई एस एंड के स्टडी सर्कल धाड अ वार्म वेलकम टू क्लासिक क्लाूटूब लर्निंग प्लेटफॉर्म ओके टुडे वी शैल हैव अ डिटेल्ड डिस्कशन ऑन जी एस थ्री पेपर ऑफ के एस के मीन एक्सामेशन पॉइंट ऑफ व्यू इवत ना के मीन के संबंध पटते जी एस थ्री पेपर आ पाठ्यक्रम डीटेल स्वल्प विश्लेषण मोना

ಎರಡು ಸಾವಿರದ ಹದಿನಾಲ್ಕರಲ್ಲಿ ನಡೆದಂಥ ಮುಖ್ಯ ಪರೀಕ್ಷೆಯಲ್ಲಿ ಸುಮಾರು ಒಂಬತ್ತರಿಂದ ಹತ್ತು ಪ್ರಶ್ನೆಗಳನ್ನು ನೇರವಾಗಿ ಸೆಕ್ಷನ್ ತ್ರೀಗೆ ಸಂಬಂಧಪಟ್ಟಂತೆ ಕೇಳಿದ್ದಾನೆ ಸೊ ಮೋರ್ ವೇಟೇಜ್ ಹಸ್ ಬಿನ್ ಗಿವನ್ ಟು ದ ಸೆಕ್ಷನ್ ತ್ರೀ ಅದಾದಮೇಲೆ ಸೆಕ್ಷನ್ ಟೂನಲ್ಲೂ ಏನಾಗಿದ್ದಾವೆ ಬಹಳಷ್ಟು ಕ್ವಶನ್ಸ್ ಇದ್ದಾವೆ ಆ್ಯಂಡ್ ಲೀಸ್ಟ್ ಕ್ವಶನ್ಸನ್ನು ಸೆಕ್ಷನ್ ಒನ್ನಲ್ಲಿ ಕೇಳಿದ್ದಾನೆ ಟೂ ತೌಸಂಡ್ ಫೋರ್ಟೀನಲ್ಲಿ ವೇರ್ ಆಸ್ ಟೂ ತೌಸಂಡ್ ಫಿಫ್ಟೀನಲ್ಲಿ ಒಂದು ಬ್ಯಾಲೆನ್ಸನ್ನು ಮೇಂಟೈನ್ ಮಾಡಲಾಗಿದೆ ಈಚ್ ಸೆಕ್ಷನಿಂದ ಸೆಕ್ಷನ್ ಒಂದು ಸೆಕ್ಷನ್ ಎರಡು ಹಾಗೂ ಸೆಕ್ಷನ್ ಮೂರಲ್ಲಿ ಎಲ್ಲ ಸೆಕ್ಷನ್ನಲ್ಲಿ ಏಳೇಳು ಪ್ರಶ್ನೆಗಳನ್ನು ಕೇಳಿದಾಗೆ ಸೊ ಫ್ರಮ್ ದ ಸ್ಕೋರಿಂಗ್ ಪಾಯಿಂಟ್ ಆಫ್ ವ್ಯೂ ಈ ಮೂರು ಸೆಕ್ಷನ್ಗಳಲ್ಲಿ ಮ್ಯಾಕ್ಸಿಮಮ್ ನಾವು ಸ್ಕೋರ್ ಮಾಡ್ಕೋಬೋದಾಗಿರೋದು ಸೆಕ್ಷನ್ ತ್ರೀದಲ್ಲಿ ಯಾಕಂದರೆ ಮಟೀರಿಯಲ್ಸ್ ಆರ್ ಈಸಿಲಿ ಅವೈಲೇಬಲ್ ಸೆಕ್ಷನ್ ತ್ರೀದಲ್ಲಿ ನಮ್ಮ ಎಕ್ಸಾಮಿನೇಷನ್ ಪಾಯಿಂಟ್ ಆಫ್ ವ್ಯೂಗೆ ಬೇಕಾದಂತಹ ಎಲ್ಲ ಮಟೀರಿಯಲ್ಸು ಬಹಳ ಈಸಿಯಾಗಿ ಈಸಿಯಾಗಿ ಅವೈಲಬಲ್ ಇದ್ದಾವೆ ವೇರಸ್ ಸೆಕ್ಷನ್ ಒಂದರಲ್ಲಿ ಮಟೀರಿಯಲ್ ಸಿಗೋದು ತುಂಬ ಕಷ್ಟ ಇದೆ ಸೊ ಸೆಕ್ಷನ್ ತ್ರೀನಲ್ಲಿ ನಾವು ಜಾಸ್ತಿ ಸ್ಕೋರನ್ನು ಮಾಡ್ಕೋಬೋದು ಸೊ ಸೆಕ್ಷನ್ ತ್ರೀನಲ್ಲಿ ಯಾವ ರೀತಿ ಕ್ವಶನ್ಸನ್ನು ಲಾಸ್ಟ್ ಟೈಮ್ ಕೇಳಿದ್ದ ಈ ಈ ಈ ಸತಿ ಯಾವ ರೀತಿ ಕೇಳ್ಬೋದು ಎಲ್ಲೆಲ್ಲಿ ಸ್ಕೋಪ್ ಇದೆ ಮತ್ತು ಯಾವ್ಯಾವ ರೀತಿ ಬರಿಬೋದು ಅನ್ನೋದ್ರ ಬಗ್ಗೆ ಒಂದು ಡೀಟೇಲ್ ಆದಂಥ ಒಂದು ಡಿಸ್ಕಷನ್ನ ನೋಡೋಣಂತೆ ಓಕೆ ದ ಫಸ್ಟ್ ಯೂನಿಟ್ ಆಫ್ ದ ಸೆಕ್ಷನ್ ತ್ರೀ ಸೊ ಫಸ್ಟ್ ಯೂನಿಟ್ನಲ್ಲಿ ಎನ್ವೈರ್ಮೆಂಟಲ್ ಸೆಗ್ಮೆಂಟ್ಸ್ ಅಂತ ಕೊಟ್ಟಿದ್ದಾನೆ ಸೊ ಈ ಒಂದು ಯೂನಿಟ್ನಲ್ಲಿ ಪರಿಸರಕ್ಕೆ ಸಂಬಂಧಪಟ್ಟಂತಹ ಭಾಳಷ್ಟು ವಿಷಯಗಳು ಬರ್ತವೆ ಅದರಲ್ಲಿ ಮುಖ್ಯವಾಗಿ ಪ್ರಮೋಷನ್ ಪ್ರೊಟೆಕ್ಷನ್ ಕನ್ಸರ್ವೇಷನ್ ಆಫ್ ಫಾರೆಸ್ಟ್ ಅಂತ ಕೇಳಿದ್ದಾನೆ ಅಂದರೆ ಅರಣ್ಯವನ್ನು ಸಂರಕ್ಷಣೆ ಮಾಡಲಿಕ್ಕೆ ಇರುವಂತಹ ಕ್ರಮಗಳ ಬಗ್ಗೆ ಭಾಳಷ್ಟು ಫೋಕಸ್ ಮಾಡ್ತಾನೆ ಸೊ ಈ ಒಂದು ಯೂನಿಟ್ನಲ್ಲಿ ಅವನು ಮೇನಾಗಿ ಅರಣ್ಯ ಸಂಪನ್ಮೂಲವನ್ನು ಸಂರಕ್ಷಣೆ ಮಾಡಲಿಕ್ಕೆ ಏನೇನು ಕ್ರಮಗಳನ್ನು ಕೈಗೊಳ್ಬೋದು ಮುಖ್ಯವಾಗಿ ಇದಕ್ಕಿರುವಂಥ ಕಾಯ್ದೆಗಳ ಬಗ್ಗೆ ಅವರು ಅವನು ಕೇಳ್ಬೋದು ಫಾರೆಸ್ಟ್ ಪ್ರೊಟೆಕ್ಷನ್ ಆ್ಯಕ್ಟ್ ಅಂತ ಒಂದು ಬರುತ್ತೆ ಆ ಕಾಯ್ದೆ ಬಗ್ಗೆ ಕೇಳ್ಬೋದು ಓಕೆ ಸೆಕೆಂಡ್ ಒಂದು ಒಂದು ಕೇಳಿದಾಗ ಎನ್ವಿರಾನ್ಮೆಂಟಲಿಸಮ್ ಅಂತ ಕರಿತೀವಿ ಅದು ಪರಿಸರವಾದ ಓಕೆ ಪರಿಸರವಾದ ಅಂದ್ರೆಗಿನ ಪರಿಸರ ಸಂರಕ್ಷಣೆಗಾಗಿ ಜನರಲ್ಲಿ ಒಂದು ಅರಿವು ಕಾರ್ಯಕ್ರಮವನ್ನು ಮೂಡ್ಸೋದು ಓಕೆ ಅದಕ್ಕೆ ನಾವು ಪರಿಸರವಾದ ಅಂತ ಕರಿತೀವಿ ಹೇಗೆ ನಮ್ಮಲ್ಲಿ ರಾಷ್ಟ್ರೀಯವಾದ ಅಥವಾ ನ್ಯಾಷನಲಿಸಮ್ ಅಂತ ಬಂತು ಸ್ವತಂತ್ರ ಪಡೆಯೋದಕ್ಕಾಗಿ ಜನರಲ್ಲಿ ಹೇಗೆ ನಾವು ಸ್ವತಂತ್ರದ ಬಗ್ಗೆ ಅರಿವನ್ನು ತಂದ್ವಿ ಅದೇ ರೀತಿ ನಮ್ಮ ಸುತ್ತಮುತ್ತಲಿರುವಂಥ ಪರಿಸರದ ಸಂರಕ್ಷಣೆಗಾಗಿ ಜನರಲ್ಲಿ ಅದರ ಬಗ್ಗೆ ಅವೇರ್ನೆಸ್ಸನ್ನು ಮೂಡಿಸಲಿಕ್ಕೆ ಒಂದು ಎನ್ವಿರಾನ್ಮೆಂಟಲಿಸಮ್ ಎನ್ನುವಂಥ ಒಂದು ಮೂವ್ಮೆಂಟ್ ಸ್ಟಾರ್ಟ್ ಆಯಿತು ಸೇ ಫಾರ್ ಎಕ್ಸಾಂಪಲ್ ಚಿಪ್ಕೋ ಮೂಮೆಂಟ್ ಆಗಿರ್ಬೋದು ಅಥವಾ ನರ್ಮದ ಬಚಾವ್ ಆಂದೋಲನ ಆಗಿರ್ಬೋದು ಸೊ ಅವೆಲ್ಲವೂ ಎನ್ವಿರಾನ್ಮೆಂಟಲಿಸಮ್ನಲ್ಲಿ ಬರ್ತವೆ ಸೊ ಈ ವರ್ಷ ಎನ್ವಿರಾನ್ಮೆಂಟಲಿಸಮ್ ಮೇಲೆ ಕೇಳುವಂಥ ಚಾನ್ಸಸ್ ಭಾಳ ಇದೆ ಯಾಕಂದರೆ ಎರಡು ಸಾವಿರದ ಹದಿನಾಲ್ಕು ಹಾಗೂ ಹದಿನೈದರಲ್ಲಿ ಈ ಒಂದು ಟಾಪಿಕ್ ಮೇಲೆ ಕ್ವಶನ್ಸನ್ನು ಇದ್ದಿದ್ದಿಲ್ಲ ಓಕೆ ನೆಕ್ಸ್ಟ್ ಬಂದು ಪ್ರೊಟೆಕ್ಷನ್ ಆಫ್ ವೈಲ್ಡ್ ಲೈಫ್ ಅಂತೇಳಿ ಸೊ ಇದು ಸಹಿತ ಭಾಳ ಮುಖ್ಯವಾದಂಥ ಒಂದು ಟಾಪಿಕ್ ಎರಡು ಸಾವಿರದ ಹದಿನೈದು ಮೇಟ್ಸಲ್ಲಿ ಈ ಒಂದು ಟಾಪಿಕ್ ಮೇಲೆ ಡೈರೆಕ್ಟಾಗಿ ಕ್ವಶನ್ನ ಕೇಳಿದ್ದಾರೆ ಓಕೆ ಇದಕ್ಕಾಗಿ ಒಂದು ಕಾಯ್ದೆ ಇದೆ ವೈಲ್ಡ್ ಲೈಫ್ ಪ್ರೊಟೆಕ್ಷನ್ ಆ್ಯಕ್ಟ್ ಆಫ್ ನೈನ್ಟೀನ್ ಸೆವೆಂಟಿ ಟು ಅಂತ ವನ್ಯಜೀವಿ ಸಂರಕ್ಷಣಾ ಕಾಯ್ದೆ ಹತ್ತೊಂಬತ್ತರ ಎಪ್ಪತ್ತೆರಡು ಅಂತ ಒಂದು ಕಾಯ್ದೆ ಇದೆ ಅದನ್ನು ಮುಖ್ಯವಾಗಿ ನಮ್ಮ ವನ್ಯಜೀವಿಗಳನ್ನು ಸಂರಕ್ಷಣೆ ಮಾಡೋದಕ್ಕಾಗಿ ಅದನ್ನು ಜಾರಿಗೆ ತಂದಂಥ ಒಂದು ಕಾಯ್ದೆ ಆ ಕಾಯ್ದೆಯನ್ನು ಎರಡು ಸಾವಿರದ ಹದಿನೈದರಲ್ಲಿ ಕೇಳಿದ್ದಾನೆ ಓಕೆ ಆ ಕಾಯ್ದೆಯಲ್ಲಿರುವಂಥ ಪ್ರೊವಿಷನ್ಸ್ ಏನಂತಲೂ ಕೇಳಿದ್ದಾನೆ ಸೊ ಈ ವರ್ಷ ಅದ್ರ ಬಗ್ಗೆ ಸ್ವಲ್ಪ ಕೇಳೋದು ಚಾನ್ಸಸ್ ಕಡಿಮೆ ಇದೆ ನೆಕ್ಸ್ಟ್ ಬಂದು ಪ್ರೊಜೆಕ್ಟ್ ಟೈಗರ್ ಅಂತ ಸೊ ಇದು ಸಹಿತ ಈ ವರ್ಷ ಕೇಳ್ಬೋದಾದಂಥ ಒಂದು ಟಾಪಿಕ್ ಆಗಿದೆ ಯಾಕೆಂದರೆ ಹಿಂದೆ ನಡೆದಂಥ ಎರಡು ಮುಖ್ಯ ಪರೀಕ್ಷೆಗಳಲ್ಲಿ ಪ್ರೊಜೆಕ್ಟ್ನ ಟೈಗರ್ನ ಬಗ್ಗೆ ಒಂದು ಕ್ವಶನ್ ಬಂದಿದ್ದಿಲ್ಲ ಸೊ ರೀಸೆಂಟಾಗಿ ಟೈಗರ್ ಸೆನ್ಸಸ್ಸನ್ನು ನೋಡಿದಾಗ ದೆರ್ ಹ್ಯಾಸ್ ಬಿನ್ ಅ ಟ್ರೆಮೆಂಡಿಯಸ್ ಇನ್ಕ್ರೀಸ್ ಇನ್ ದ ನಂಬರ್ ಆಫ್ ಬಿಗ್ ಕ್ಯಾಟ್ಸ್ ಇನ್ ಇಂಡಿಯಾ ಓಕೆ ನಮ್ಮಲ್ಲಿ ಹುಲಿಗಳ ಸಂಖ್ಯೆ ಅತ್ಯಂತ ಹೆಚ್ಚಾಗಿರೋದ್ರಿಂದ ಆ ಒಂದು ಅಂಶವನ್ನು ಗಮನದಲ್ಲಿಟ್ಕೊಂಡು ಪ್ರೊಜೆಕ್ಟ್ ಟೈಗರ್ನ ಬಗ್ಗೆ ಕೇಳ್ಬೋದು ಸೇ ಫಾರ್ ಎಕ್ಸಾಂಪಲ್ ಪ್ರೊಜೆಕ್ಟ್ ಟೈಗರ್ ತರುವಂಥ ಒಂದು ಅವಶ್ಯಕತೆ ಏನಿತ್ತು ಆ ಪ್ರೊಜೆಕ್ಟ್ ಟೈಗರ್ ತಂದಾದಮೇಲೆ ಯಾವ ರೀತಿ ನಾವಿವತ್ತು ಟೈಗರ್ ಪಾಪ್ಯುಲೇಷನಲ್ಲಿ ಇನ್ಕ್ರೀಸನ್ನು ಕಾಣ್ಬೋದು ಅದು ಏನಾದರೂ ಸಕ್ಸಸ್ಫುಲ್ ಆಗಿದೆಯಾ ಇಲ್ಲ ಯಾವ ರೀತಿ ಸಕ್ಸಸ್ಫುಲ್ ಆಯಿತು ಅಂತ ಕೇಳ್ಬೋದು ಅಂದ್ರೆ ಗಿಡ ಅವನು ಯಾವುದಾದ್ರೂ ಒಂದು ಐದು ಅಥವಾ ಆರು ಟೈಗರ್ ರಿಸರ್ವ್ಸ್ನ ಬಗ್ಗೆ ಕೇಳ್ಬೋದು ಯಾವಾದರೂ ಐದು ಟೈಗರ್ ರಿಸರ್ವ್ಸನ್ನು ಬರೀರಿ ಅವು ಎಲ್ಲಿ ಕಂಡು ಬರ್ತವೆ ಅಥವಾ ಯಾವ ರಾಜ್ಯದಲ್ಲಿ ಕಂಡು ಬರ್ತವೆ ಬರೀರಂತಲೂ ಕೇಳ್ಬೋದು ಯಾಕಂದರೆ ನ್ಯಾಷನಲ್ ಪಾರ್ಕ್ನ ಬಗ್ಗೆ ಈ ಥರ ಕ್ವಶನನ್ನು ಟೂ ತೌಸಂಡ್ ಫೋರ್ಟೀನಲ್ಲಿ ಕೇಳಿದ್ದಾನೆ ಓಕೆ ಸೊ ನೆಕ್ಸ್ಟು ಒಂದು ಯೂನಿಟ್ ಬಂದು ನ್ಯಾಷನಲ್ ಪಾರ್ಕ್ಸ್ ಆ್ಯಂಡ್ ವೈಲ್ಡ್ ಲೈಫ್ ಸ್ಯಾಂಕ್ಚುರಿ ಸೊ ಈ ಪ್ರ ಟಾಪಿಕ್ನ ಬಗ್ಗೆ ಎರಡು ಸಾವಿರದ ಹದಿನೇಳರಲ್ಲಿ ಪ್ರಶ್ನೆಯನ್ನು ಕೇಳಿದ್ದಾನೆ ಸೊ ಪ್ರಶ್ನೆ ದ ಡಿಫ್ರೆನ್ಸ್ ಬಿಟ್ವೀನ್ ನ್ಯಾಷನಲ್ ಪಾರ್ಕ್ ಆ್ಯಂಡ್ ವೈಲ್ಡ್ ಲೈಫ್ ಸ್ಯಾಂಕ್ಚುರಿ ರಾಷ್ಟ್ರೀಯ ಉದ್ಯಾನವನಗಳು ಹಾಗೂ ವನ್ಯಜೀವಿ ಅಭಯಾರಣ್ಯಗಳ ನಡುವೆ ಇರುವಂಥ ವ್ಯತ್ಯಾಸ ಏನಂತ ಕೇಳಿದ್ದಾನೆ ಸೊ ಇದು ಹಿಂದೆ ನಡೆದಂತಹ ಬೀನ್ಸ್ ಎಕ್ಸಾಮಲ್ಲಿ ಈ ಒಂದು ಟಾಪಿಕ್ ಮೇಲೆ ಪ್ರಶ್ನೆ ಬಂದಿತ್ತು ಈ ವರ್ಷ ಬಹುಶಃ ಬರೋದು ಬಹಳ ಕಡಿಮೆ ಅಂತ ಅನಿಸುತ್ತೆ ಓಕೆ ನೆಕ್ಸ್ಟು ಇಂಪ್ಯಾಕ್ಟ್ ಆಫ್ ಮೈನಿಂಗ್ ಆನ್ ಫಾರೆಸ್ಟ್ ಆ್ಯಂಡ್ ಎನ್ವೈರ್ಮೆಂಟ್ ಸೊ ಇಲ್ಲಿ ಮುಖ್ಯವಾಗಿ ಅವನು ಫೋಕಸ್ ಮಾಡ್ತಾ ಇರೋದು ಮೈನಿಂಗ್ನಿಂದ ಫಾರೆಸ್ಟ್ನ ಮೇಲೆ ಮತ್ತು ಎನ್ವೈರ್ಮೆಂಟ್ನ ಮೇಲೆ ಏನೊಂದು ಎಫೆಕ್ಟ್ ಆಗ್ತಾಯಿದೆ ಸೊ ಫಾರೆಸ್ಟ್ ಡಿಗ್ರೆಡೇಷನ್ನ ಬಗ್ಗೆ ಅವನು ಕ್ವಶನ್ಸನ್ನು ಕೇಳ್ಬೋದು ಅಥವಾ ಆ ಮೈನಿಂಗ್ದಿಂದ ಏನು ಡಿಫಾರೆಸ್ಟೇಷನ್ ಆಗ್ತಾಯಿದೆಯಲ್ಲ ಅದಕ್ಕಾಗಿ ಏನು ಕ್ರಮಗಳನ್ನ ಕೈಗೊಳ್ತಾ ಇದ್ದಾರೆ ಸೇ ಫಾರ್ ಎಕ್ಸಾಂಪಲ್ ನಮ್ಮಲ್ಲಿ ಈಗ ಮೈನಿಂಗ್ ಆಗಿ ಪರ್ಮಿಷನ್ ಕೊಟ್ಟಾಗ ದ ನೀಡ್ ಟು ಕಟ್ ಡನ್ ದ ಟ್ರೀಸ್ ಓಕೆ ಅವರು ಅರಣ್ಯಗಳನ್ನು ಏನು ಮಾಡಬೇಕಾಗುತ್ತೆ ಮರಗಳನ್ನು ತೆಗಿಬೇಕಾಗತ್ತೆ ಬಟ್ ಅದ್ರ ಜಗದಲ್ಲಿ ಏನು ಮಾಡಬೇಕಾಗತ್ತೆ ಮತ್ತೆ ಆ ಮರಗಳನ್ನು ಅಥವಾ ಗಿಡಗಳನ್ನು ನೆಡಬೇಕಾಗತ್ತೆ ಅದಕ್ಕೆ ಕಂಪೆನ್ಸಟರಿ ಅಫಾರೆಸ್ಟೇಷನ್ ಪಾಲಿಸಿ ಅಂತ ಕರೀತಾರೆ ಪರಿಹಾರಾತ್ಮಕ ಅರಣ್ಯ ನೀತಿ ಅಂತ ಅಂದರೆ ನೀವು ಗಣಿಗಾರಿಕೆಯನ್ನು ಮಾಡಲಿಕ್ಕೆ ಎಷ್ಟು ಮರಗಳನ್ನು ಕಡಿತೀರಲ್ಲ ಅದ್ರ ಬದಲಾಗಿ ಪರ್ಯಾಯವಾಗಿ ಮತ್ತೆ ಹೊಸ ಮರ ಗಿಡಗಳನ್ನು ನೆಟ್ಟು ಅದನ್ನು ಪೋಷಣೆ ಮಾಡೋದು ಅದನ್ನು ಕಂಪೆನ್ಸಟರಿ ಅಫಾರೆಸ್ಟೇಷನ್ ಪಾಲಿಸಿ ಅಂತ ಕರೀತಾರೆ ನಾವು ಇಟ್ ಆಸ್ ಬೀನ್ ಮ್ಯಾಂಡೇಟರಿ ಸೊ ಅದ್ರ ಬಗ್ಗೆಯೂ ಸಹಿತ ಏನು ಮಾಡ್ಬೋದು ಕ್ವಶನನ್ನು ಈ ಆ್ಯಂಗಲ್ದಲ್ಲಿ ಕೇಳ್ಬೋದು ಓಕೆ ನೆಕ್ಸ್ಟ್ ಟಾಪಿಕ್ ಬಂದು ರೆಡ್ ಡೇಟಾ ಬುಕ್ಸ್ ಇಂಡೇಂಜರ್ಡ್ ಸ್ಪೀಷೀಸ್ ಅಂತ ಇದೆ ಸಿ ಈ ಒಂದು ಟಾಪಿಕ್ನ ಮೇಲೆ ಎರಡು ಸಾವಿರದ ಹದಿನಾಲ್ಕರಲ್ಲಿ ಹದಿನೈದರಲ್ಲಿ ಸತತವಾಗಿ ಎರಡು ಸತಿಯೂ ಕೇಳಿದ್ದಾನೆ ಓಕೆ ಹದಿನಾಲ್ಕರಲ್ಲಿ ಡೈರೆಕ್ಟಾಗಿ ರೆಡ್ ಡೇಟಾ ಬುಕ್ ಬಗ್ಗೆ ಕೇಳಿದ್ದಾನೆ ಏನೋದು ಅಂತೇಳಿ ಹದಿನೈದರಲ್ಲಿ ಏನು ಮಾಡಿದ್ದಾನೆ ರೆಡ್ ಡೇಟಾ ಬುಕ್ದಲ್ಲಿರುವಂಥ ಕ್ಲಾಸಿಫಿಕೇಷನ್ಸು ಓಕೆ ಅದರಲ್ಲಿ ಒಂಬತ್ತು ಟರ್ನಾಗಿ ಏನು ಮಾಡಿದ್ವಿ ನಾವು ಕ್ಲಾಸಿಫಿಕೇಷನ್ಸನ್ನು ಮಾಡಿದ್ದೀವಿ ಎಕ್ಸ್ಟೆಂಟ್ ಆಗಿರ್ಬೋದು ಎಕ್ಸ್ಟೆಂಟ್ ಇನ್ ವೈಲ್ಡ್ ಆಗಿರ್ಬೋದು ಅಥವಾ ಎಂಡೇಂಜರ್ಡ್ ಕ್ರಿಟಿಕಲ್ ಎಂಡೇಂಜರ್ಡ್ ವರ್ಲ್ ಈ ಥರ ಒಂಬತ್ತು ಟರ್ನಾಗಿ ಕ್ಯಾಟಗರಿನ ಮಾಡಿದ್ದೀವಿ ಅದರ ಬಗ್ಗೆ ಏನು ಮಾಡಿದರೆ ಟೂ ತೌಸಂಡ್ ಫಿಫ್ಟೀನಲ್ಲಿ ನಡೆದಂತಹ ಮೇನ್ಸಲ್ಲಿ ಎಕ್ಸಾಮನ್ನು ಕೇಳಿದ್ದಾನೆ ಅದಕ್ಕಿಂತ ಮುಂಚೆ ರೆಡ್ ಡೇಟಾ ಬುಕ್ ಬಗ್ಗೆ ಕೇಳಿದ್ದಾನೆ ಅದಲ್ಲದೆ ನಮ್ಮ ಭಾರತದಲ್ಲಿ ಪಶ್ಚಿಮ ಘಟ್ಟಗಳಲ್ಲಿರುವಂತಹ ಎಂಡೇಂಜರ್ಡ್ ಸ್ಪೀಷೀಸ್ನ ಬಗ್ಗೆ ಏನು ಮಾಡಿದ್ದಾನೆ ಕ್ವಶನ್ಸನ್ನು ಕೇಳಿದ್ದಾನೆ ಈ ಒಂದು ಟಾಪಿಕ್ನ ಮೇಲೆ ಸೊ ಈ ವರ್ಷ ಬಹುಶಃ ಕೇಳಲಿಕ್ಕಿಲ್ಲ ಓಕೆ ನೆಕ್ಸ್ಟ್ ಬಂದು ಈಕೋ ಟೂರಿಸಮ್ ಅಂತ ಅದನ್ನು ಕನ್ನಡದಲ್ಲಿ ಜವಾಬ್ದಾರಿಯುತ ಪ್ರವಾಸೋದ್ಯಮ ಅಥವಾ ಪರಿಸರ ಸ್ನೇಹಿ ಪ್ರವಾಸೋದ್ಯಮ ಅಂತ ಕರೀತಾರೆ ಇದು ಇದರ ಅರ್ಥ ಸಿಂಪಲ್ ನಾವು ಯಾವುದಾದ್ರೂ ಒಂದು ಪ್ರದೇಶಕ್ಕೆ ಪ್ರವಾಸಕ್ಕೆ ಹೋದಾಗ ಅಲ್ಲಿರುವಂಥ ವನ್ಯಜೀವಿಗಳಿಗೆ ಸಸ್ಯಗಳಾಗಿರ್ಬೋದು ಪ್ರಾಣಿಗಳಾಗಿರ್ಬೋದು ಅವುಗಳಿಗೆ ಯಾವುದೇ ರೀತಿಯಾದಂಥ ತೊಂದರೆಯನ್ನು ಉಂಟು ಮಾಡಬಾರ್ದು ಆ ಥರ ಪ್ರವಾಸವನ್ನು ಕೈಗೊಳ್ಳಬೇಕು ಹಾಗೂ ಆ ಪ್ರದೇಶದಲ್ಲಿ ಯಾವುದೇ ರೀತಿಯಾದಂಥ ಮಾಲಿನ್ಯವನ್ನು ಸಹಿತ ಮಾಡಬಾರ್ದು ಇದಕ್ಕೆ ಜವಾಬ್ದಾರಿಯುತ ಪ್ರವಾಸೋದ್ಯಮ ಅಂತ ಕರೀತಾರೆ ನಮ್ಮ ಭಾರತದಲ್ಲಿ ಇದರ ಅಗತ್ಯತೆ ಭಾಳ ಇದೆ ಸೊ ಈವನ್ ದ ಟೂರಿಸಂ ಹ್ಯಾಸ್ ಬಿನ್ ಗ್ರೋಯಿಂಗ್ ಲೈಕ್ ಆ್ಯನ್ ಇಂಡಸ್ಟ್ರಿ ಓಕೆ ನಮ್ಮಲ್ಲಿ ಟೂರಿಸಂ ಏನಾಗ್ತದೆ ಭಾಳಷ್ಟು ಬೂಸ್ಟ್ ಆಗ್ತದೆ ಎಂಪ್ಲಾಯ್ಮೆಂಟ್ ಅಪರ್ಚುನಿಟಿಗಳು ಭಾಳಷ್ಟು ಜನ್ರೇಟ್ ಆಗ್ತಾ ಇದಾವೆ ಸೊ ಆ ದೃಷ್ಟಿಯಲ್ಲಿ ಈಕೋ ಟೂರಿಸಮ್ನ ಬಗ್ಗೆ ಪ್ರಶ್ನೆಗಳು ಈ ವರ್ಷ ಬರ್ಬೋದು ಸೊ ಒಟ್ಟಾರೆ ಹೇಳಬೇಕಂದ್ರೆ ನಾವು ಫಸ್ಟ್ ಯೂನಿಟ್ನಲ್ಲಿ ಮ್ಯಾಕ್ಸಿಮಮ್ ಫೋಕಸ್ ಈ ವರ್ಷ ಮಾಡ್ಬೋದಂದರೆ ಎನ್ವಿರಮೆಂಟಲಿಸಮ್ ಮೇಲೆ ಮಾಡ್ಬೋದು ಅದಾದಮೇಲೆ ಇಂಪ್ಯಾಕ್ಟ್ ಆಫ್ ಮೈನಿಂಗ್ ಮಾಡ್ಬೋದು ಅದಾದ ಮೇಲೆ ಈಕೋ ಟೂರಿಸಮ್ ಯಾಕಂದರೆ ಈ ಒಂದು ಟಾಪಿಕ್ನ ಮೇಲೆ ಕೆಲ ಹಿಂದೆ ನಡೆದಂತಹ ಎರಡು ಮುಖ್ಯ ಪರೀಕ್ಷೆಗಳಲ್ಲಿ ಯಾವುದೇ ರೀತಿಯಾದಂಥ ಪ್ರಶ್ನೆಗಳನ್ನು ಕೇಳಿಲ್ಲ ಸೊ ಮೋಸ್ಟ್ ಪ್ರೊಬಬಲಿ ಈ ವರ್ಷ ಇದರ ಮೇಲೆ ಪ್ರಶ್ನೆಗಳನ್ನು ಕೇಳ್ಬೋದು ಬಟ್ ಇಟ್ ಡಸಂಟ್ ಮೀನ್ ದ್ಯಾಟ್ ಹೋದ ವರ್ಷ ಕೇಳಿದ ಈ ವರ್ಷ ಕೇಳಲ್ಲ ಅಂತಲ್ಲ ಭಾಳ ಸತಿ ಏನಾಗಿದ್ದಾವೆ ಟೂ ತೌಸಂಡ್ ಫೋರ್ಟೀನಲ್ಲಿ ಅಗೇನ್ ಅವ್ನು ಕ್ವಶನ್ ಏನು ಮಾಡಿದ್ದ ಇದೇ ಟಾಪಿಕ್ ಮೇಲೆ ಕೇಳಿದ ರೆಡ್ ಡೇಟಾ ಬುಕ್ ಮೇಲೆ ಕೇಳಿದ ಮತ್ತು ಟೂ ತೌಸಂಡ್ ಫಿಫ್ಟೀನ್ ಮೇಲ್ಸ್ನಲ್ಲೂ ಏನು ಮಾಡಿದ್ದೇನೆ ರೆಡ್ ಡೇಟಾ ಬುಕ್ ಮೇಲೆ ಕೇಳಿದ್ದಾನೆ ಸೊ ಇದರ ಅರ್ಥ ಅವ್ನು ಕೇಳಲ್ಲ ಅಂತಲ್ಲ ಬಟ್ ಏನು ಅದ್ರ ಮೇಲೂ ಫೋಕಸ್ ಮಾಡಿರಿ ಬಟ್ ಇದನ್ನ ಬಿಟ್ಟು ಯಾವುದ್ರ ಮೇಲೆ ಅವ್ನು ಕೇಳಿಲ್ಲಲ್ಲ ಅದನ್ನು ಕೇಳೋ ಚಾನ್ಸಸ್ಸು ಒಂದು ಚೂರು ಜಾಸ್ತಿ ಇರ್ಬೋದು ಓಕೆ ನೆಕ್ಸ್ಟ್ ಯೂನಿಟ್ ಸೆಕೆಂಡ್ ನ್ಯಾಚುರಲ್ ರಿಸೋರ್ಸಸ್ ಅಂತಿವೆ ಪ್ರಾಕೃತಿಕ ಸಂಪನ್ಮೂಲಗಳು ಅಥವಾ ನೈಸರ್ಗಿಕ ಸಂಪನ್ಮೂಲಗಳಲ್ಲಿ ಸೊ ಇದರಲ್ಲಿ ಬರುವಂಥ ಟಾಪಿಕ್ಸ್ ಏನಂದ್ರೆ ಗಿಡ ಟೈಪ್ಸ್ ಆ್ಯಂಡ್ ಕನ್ಸರ್ವೇಷನ್ ಆಫ್ ಫಾರೆಸ್ಟ್ ಆ್ಯಂಡ್ ಫಾರೆಸ್ಟ್ ರಿಸೋರ್ಸಸ್ ಅಂತಿದೆ ಓಕೆ ಇಲ್ಲಿ ಅವನು ಮುಖ್ಯವಾಗಿ ಏನು ಕೇಳ್ಬೋದು ಅಂದ್ರೆ ಗಿಡ ಟೈಪ್ಸ್ ಆಫ್ ಫಾರೆಸ್ಟನ್ನು ಕೇಳ್ಬೋದು ಅರಣ್ಯಗಳಿರುವಂತಹ ವಿಧಗಳು ನಾವು ಅರಣ್ಯಗಳನ್ನು ಬೇರೆ ಬೇರೆ ವಿಧಗಳನ್ನಾಗಿ ಡಿವೈಡ್ ಮಾಡ್ತೀವಿ ಸೇ ಫಾರ್ ಎಕ್ಸಾಂಪಲ್ ರೈನ್ ಫಾರೆಸ್ಟ್ ಅಂತ ಒಂದು ಬರುತ್ತೆ ಅಥವಾ ಅದಕ್ಕೆ ಎವರ್ಗ್ರೀನ್ ಫಾರೆಸ್ಟ್ ಅಂತ ಕರಿತೀವಿ ಟ್ರಾಪಿಕಲ್ ಡೆಸಿಡಿಯಸ್ ಫಾರೆಸ್ಟ್ ಅಂತ ಮೌಂಟಾನಿ ಫಾರೆಸ್ಟ್ ಅಂತ ಡೆಸರ್ಟ್ ಆಗಿರ್ಬೋದು ಅಥವಾ ಮ್ಯಾಂಗ್ರೋವ್ ಫಾರೆಸ್ಟ್ ಅಂತ ಓಕೆ ನಿತ್ಯ ಹರಿದ್ವರ್ಣ ಕಾರ್ಡ್ ಆಗಿರ್ಬೋದು ಅಥವಾ ಉಷ್ಣವಲಯದ ಎಲೆ ಉದುರುವ ಕಾರ್ಡ್ ಆಗಿರ್ಬೋದು ಅಥವಾ ಪರ್ವತದ ಕಾರ್ಡ್ ಆಗಿರ್ಬೋದು ಮ್ಯಾಂಗ್ರೋವ್ ಕಾರ್ಡ್ ಆಗಿರ್ಬೋದು ಈ ಥರ ಬೇರೆ ಬೇರೆ ಥರದ ಅರಣ್ಯಗಳನ್ನು ನಾವು ಏನು ಮಾಡ್ತೀವಿ ವಿಂಗಡನೆ ಮಾಡ್ತೀವಿ ಅದರ ಮೇಲೆ ಕ್ವಶನ್ಸನ್ನು ಕೇಳ್ಬೋದು ಅದ್ರ ಜೊತೆಗೆ ಅದನ್ನು ಕನ್ಸರ್ವೇಷನ್ ಮೆಥಡು ಇವತ್ತೇನಾಗ್ತಾಯಿದೆ ಡಿಫಾರೆಸ್ಟ್ರೇಷನ್ ಭಾಳ ಜಾಸ್ತಿ ಆಗ್ತಾಯಿದೆ ಸೊ ಅದನ್ನು ತಡಿಲಿಕ್ಕೆ ಏನು ಮಾಡ್ಬೋದು ಸಿ ಇದೇ ಟಾಪಿಕ್ ಫಸ್ಟ್ ಯೂನಿಟ್ನಲ್ಲೂ ಬಂದಿದೆ ಸೊ ಕನ್ಸರ್ವೇಷನ್ ಸೇಮ್ ಟಾಪಿಕ್ ಏನಾಗಿದೆ ಸೆಕೆಂಡ್ ಯೂನಿಟ್ನಲ್ಲೂ ಬಂದಿದೆ ಸೊ ನೀವು ಒಂದು ಯೂನಿಟ್ನಲ್ಲಿ ಚೆನ್ನಾಗಿ ಓದಿದ್ರಗಿನ ಅದನ್ನೇನು ಮಾಡ್ಬೋದು ಇನ್ನೊಂದು ಯೂನಿಟ್ನಲ್ಲಿ ಕವರ್ ಮಾಡ್ಬೋದು ವಾಟ್ ಐ ಟು ಸೇಸ್ ದ್ಯಾಟ್ ದೆರ್ ಹಸ್ ಬಿನ್ ಆ್ಯನ್ ಓವರ್ ಲಾಪಿಂಗ್ ಆಫ್ ವಾಟ್ ಸಿಲೆಬಸ್ ಏನಾಗಿದೆ ಸಿಲೆಬಸ್ಸು ಡಬಲ್ ಡಬಲ್ ಆಗಿದ್ದಾವೆ ಒಂದು ಎಕ್ಸಾಂಪಲ್ ಕೊಡಬೇಕಂದ್ರೆ ಕೆ ಎಸ್ ಮೇನ್ಸಲ್ಲಿ ನೀವು ಒಂದು ಯೂನಿಟನ್ನು ಓದಿದರೆ ಅಥವಾ ಒಂದು ಈ ಸಬ್ಜೆಕ್ಟನ್ನು ಕಾನ್ಸೆಪ್ಟನ್ನು ಓದಿದರೆ ಬೇರೆ ಬೇರೆ ಸಬ್ಜೆಕ್ಟ್ ಬೇರೆ ಬೇರೆ ಟ ಸಬ್ಜೆಕ್ಟ್ಗಳಲ್ಲಿ ಅದನ್ನು ಕವರ್ ಮಾಡ್ಬೋದು ಸೇ ಫಾರ್ ಎಕ್ಸಾಂಪಲ್ ಪೊಲಿಟಿನಲ್ಲಿ ಒಂದು ಕಾನ್ಸೆಪ್ಟ್ ಇದೆ ಸೆವೆಂಟಿ ಥರ್ಡ್ ಕಾನ್ಸ್ಟಿಟ್ಯೂಷನ್ ಅಮೆಂಡ್ಮೆಂಟ್ ಆಕ್ಟ್ ಆಫ್ ನೈನ್ಟನ್ ನೈಂಟಿ ಟು ಎಪ್ಪತ್ಮೂರನೇ ಸಂವಿಧಾನಿಕ ತಿದ್ದುಪಡಿ ಕಾಯ್ದೆ ಅಂತ ಪೊಲಿಟಿನಲ್ಲಿ ಬರುತ್ತೆ ಅದನ್ನು ಇನ್ನೊಂದು ಭಾಷೆಯಲ್ಲಿ ಹೇಳಬೇಕಂದ್ರೆ ಪ್ರಜಾಪ್ರಭುತ್ವ ವಿಕೇಂದ್ರೀಕರಣ ಅಂತ ಕರಿತೀವಿ ದಟ್ ಈಸ್ ಕೋಲ್ಡ್ ಎಸ್ ಡೆಮೊಕ್ರೆಟಿಕ್ ಡಿಸೆಂಟ್ರಲೈಸೇಷನ್ ಇದು ಸೋಷಿಯಾಲಜಿಯಲ್ಲಿ ಬರುತ್ತೆ ಅದೇ ನೀವು ರೂರಲ್ ಡೆವಲಪ್ಮೆಂಟ್ನಲ್ಲಿ ತೊಗೊಂಡ್ರಿಗಿನ ಅದಕ್ಕೆ ನಾವು ಪಂಚಾಯತ್ ರಾಜ್ ಇನ್ಸ್ಟಿಟ್ಯೂಷನ್ಸ್ ಅಂತ ಕರೀತಾರೆ ಪಂಚಾಯತ್ ರಾಜ್ ಇನ್ಸ್ಟಿಟ್ಯೂಷನ್ಸ್ ಅಂದು ಒಂದೇ ಡೆಮೊಕ್ರೆಟಿಕ್ ಡಿಸೆಂಟ್ರಲೈಸೇಷನ್ ಅಂದರೂ ಒಂದೇ ಸೆವೆಂಟಿ ಥರ್ಡ್ ಕಾನ್ಸ್ಟಿಟ್ಯೂಷನ್ ಅಮೆಂಡ್ಮೆಂಟ್ ಆ್ಯಕ್ಟ್ ಆಫ್ ನೈನ್ಟೀನ್ ನೈಂಟಿ ಟೂ ಅಂದ್ರೂ ಒಂದೇ ಸೊ ಒಂದೇ ಟಾಪಿಕ್ ಏನಾಗಿದೆ ಎಲ್ಲ ಕಡೆ ಓವರ್ಲ್ಯಾಪಿಂಗ್ ಆಗಿದೆ ಹಿಸ್ಟ್ರಿಯಲ್ಲಿ ಬರ್ ಸಾರಿ ರೂರಲ್ ಡೆವಲಪ್ಮೆಂಟ್ನಲ್ಲಿ ಬರುತ್ತೆ ಅದೇ ರೀತಿ ಸೋಷಿಯಾಲಜಿಯಲ್ಲಿ ಬರುತ್ತೆ ಇಂಡಿಯನ್ ಕಾನ್ಸ್ಟಿಟ್ಯೂಷನ್ಲಿ ಬರುತ್ತೆ ಒಂದನ್ನು ನೀವು ಕರೆಕ್ಟಾಗಿ ನೋಡಿಕೊಂಡಾಗ ಆಯಾ ಸಬ್ಜೆಕ್ಟಿಗೆ ತಕ್ಕಂಗೆ ನಾವೇನು ಮಾಡ್ಬೋದು ಆನ್ಸರ್ನ ಪ್ರೆಸೆಂಟ್ ಮಾಡ್ಬೋದು ಐ ಸಿ ಎಲ್ ಕೇಳಿದಾಗ ಇಂಡಿಯನ್ ಕಾನ್ಸ್ಟಿಟ್ಯೂಷನ್ ಪರ್ಸ್ಪೆಕ್ಟಿವ್ಲೆ ಬರೀಬೇಕಾಗುತ್ತೆ ಸೋಷಿಯಾಲಜಿಯಲ್ಲಿ ಕೇಳಿದಾಗ ಸೋಷಿಯಲ್ ಪರ್ಸ್ಪೆಕ್ಟಿವ್ದೇ ಬರೀಬೇಕಾಗುತ್ತೆ ರೂರಲ್ ಡೆವಲಪ್ಮೆಂಟ್ ಬರೆದಾಗ ರೂರಲ್ ಪರ್ಸ್ಪೆಕ್ಟಿವ್ದಿಂದ ಬರಿಬೇಕಾಗುತ್ತೆ ಸೊ ಓವರ್ಲ್ಯಾಪಿಂಗ್ ಇರೋದರಿಂದ ಒಂದು ಕಡೆ ನಾವು ಚೆನ್ನಾಗಿ ಓದ್ಕೊಂಡ್ರೆ ಬೇರೆ ಕಡೆ ಅದನ್ನು ಚೆನ್ನಾಗಿ ನಾವು ಯೂಸ್ ಮಾಡ್ಕೋಬೋದು ಓಕೆ ಸೊ ಈ ಫಾರೆಸ್ಟ್ ಕನ್ಸರ್ವೇಷನ್ ಅನ್ನೋದು ಯೂನಿಟ್ ಒಂದರಲ್ಲೂ ಇದೆ ಯೂನಿಟ್ ಟೂದಲ್ಲೂ ಇದೆ ಸೊ ಕನ್ಸರ್ವೇಷನ್ಸ್ ಮೆಥಡ್ಸ್ ಅಂತ ಕೇಳ್ತಾ ಇದ್ದಾನೆ ಇಲ್ಲಿ ಓಕೆ ಇದರಲ್ಲಿ ಆ್ಯಕ್ಟ್ಗಳು ಬರ್ಬೋದು ಅಥವಾ ಪ್ರೊಟೆಕ್ಟೆಡ್ ಫಾರೆಸ್ಟ್ ಅಥವಾ ರಿಸರ್ವ್ ಫಾರೆಸ್ಟ್ ಅಂತ ಡಿಕ್ಲೇರ್ ಮಾಡಿದ್ದಾರೆ ರಕ್ಷಿತ ಅರಣ್ಯ ಸಂರಕ್ಷಿತ ಅರಣ್ಯ ಅಥವಾ ಕಾಯ್ದಿಟ್ಟ ಅರಣ್ಯಗಳಂತ ಮಾಡಿದ್ದಾರೆ ಅವನ್ನೆಲ್ಲವನ್ನು ಏನು ಮಾಡಬೇಕಾಗುತ್ತೆ ಇಲ್ಲಿ ಮೆನ್ಷನ್ ಮಾಡಬೇಕಾಗತ್ತೆ ಅದರ ಮುಖ್ಯ ಉದ್ದೇಶ ಅರಣ್ಯವನ್ನು ಸಂರಕ್ಷಣೆ ಮಾಡೋದು ಓಕೆ ನೆಕ್ಸ್ಟ್ ಸೆಕೆಂಡ್ ವಾಟರ್ ರಿಸೋರ್ಸ್ನ ಬಗ್ಗೆ ಇದೆ ಜಲ ಸಂಪನ್ಮೂಲ ಅದರಲ್ಲಿ ಫ್ಲಡ್ಸ್ ಆ್ಯಂಡ್ ಡ್ರಾಟ್ಸು ಬರ ಮತ್ತು ಪ್ರವಾಹ ಅಂತ ಇದೆ ಸೊ ಈ ವರ್ಷ ಮೋಸ್ಟ್ ಪ್ರಾಬಬ್ಲಿ ಈ ಒಂದು ಟಾಪಿಕ್ನ ಮೇಲೆ ಅನ್ನು ಬರ್ಬೋದು ಬಿಕಾಸ್ ದೀಸ್ ಡೇಸ್ ಓಕೆ ಇನ್ ರೀಸೆಂಟ್ ಪಾಸ್ಟ್ ಏನಾಗಿದೆ ಇಂಡಿಯಾ ವಾಸ್ ಡೀಲಿಂಗ್ ಅಂಡರ್ ದ ಇಂಪ್ಯಾಕ್ಟ್ ಆಫ್ ವಾಟ್ ಫ್ಲಡ್ ಭಾರತದಲ್ಲಿ ಭಾಳಷ್ಟು ಏನಾಗಿದೆ ಪ್ರವಾಹ ಬಂದಿದೆ ಸ್ಪೆಷಲಿ ಇನ್ ಪೆನಿನ್ಸುಲಾ ರೀಜನ್ ದಕ್ಷಿಣ ಭಾರತದಲ್ಲಿ ಭಾಳಷ್ಟು ಪ್ರವಾಹ ಬಂತು ಸೊ ಇಲ್ಲಿ ಅವ್ನು ಏನು ಕೇಳ್ಬೋದು ಅಂದ್ರೆಗಿನ ಪ್ರವಾಹವನ್ನು ತಡೆಗಟ್ಟೋದಕ್ಕಾಗಲ್ಲ ಬಟ್ ಬಂದಂಥ ಪ್ರವಾಹದಿಂದ ಆಗುವಂಥ ಪರಿಣಾಮಗಳನ್ನು ಅದರ ನೆಗೆಟಿವ್ ಇಂಪ್ಯಾಕ್ಟನ್ನು ಕಡಿಮೆ ಮಾಡೋದಕ್ಕೆ ನಾವೇನು ಮಾಡ್ಬೋದು ಅಂತ ಕೇಳ್ಬೋದು ಯಾವುದನ್ನು ಪ್ರವಾಹ ಆಗಿರ್ಬೋದು ಬರ ಆಗಿರ್ಬೋದು ಓಕೆ ಇದರಲ್ಲಿ ಮುಖ್ಯವಾಗಿ ಯಾವ ಆ್ಯಂಗಲ್ದಿಂದ ಕೇಳ್ಬೋದು ಅಂದ್ರೆಗಿನ ಬರದಿಂದ ಆಗುವಂಥ ಪರಿಣಾಮಗಳನ್ನು ಅಥವಾ ಪ್ರವಾಹದಿಂದ ಆಗುವಂಥ ಪರಿಣಾಮಗಳನ್ನು ಯಾವ ರೀತಿ ಕಡಿಮೆ ಅಂತ ಕೇಳ್ಬೋದು ಓಕೆ ನೆಕ್ಸ್ಟು ವಾಟರ್ ರಿಸೋರ್ಸ್ ಮ್ಯಾನೇಜ್ಮೆಂಟ್ ರೈನ್ ವಾಟರ್ ಹಾರ್ವೆಸ್ಟಿಂಗ್ ಅಂತ ಇದೆ ಜನಸಂಪನ್ಮೂಲ ನಿರ್ವಹಣೆ ಹಾಗೂ ಮಳೆ ನೀರಿನ ಕೊಯ್ಲು ಅಂತಿದೆ ಇದನ್ನು ಹೋದ ವರ್ಷ ಕೇಳಿದ್ದಾನೆ ಟೂ ತೌಸಂಡ್ ಫಿಫ್ಟೀನ್ ಮೆನ್ಸಲ್ಲಿ ರೈನ್ ವಾಟರ್ ಹಾರ್ವೆಸ್ಟಿಂಗ್ನ ಬಗ್ಗೆ ಕ್ವಶನ್ನ ಡೈರೆಕ್ಟಾಗಿ ಕೇಳಿದಾನೆ ಮೋಸ್ಟ್ ಪ್ರಾಬೆಬ್ಲಿ ಈ ವರ್ಷವೂ ಕೇಳ್ಬೋದು ಓಕೆ ನೆಕ್ಸ್ಟು ಇನ್ಫ್ರಾಸ್ಟ್ರಕ್ಚರ್ ಡೆವಲಪ್ಮೆಂಟ್ ಮೂಲಭೂತ ಸೌಕರ್ಯಗಳ ಅಭಿವೃದ್ಧಿ ಅಂತಿದೆ ಅದರಲ್ಲಿ ಡ್ಯಾಮ್ಸ್ ಆಗಿರ್ಬೋದು ರೋಡ್ಸು ರೈಲ್ವೇಸು ಇಂಡಸ್ಟ್ರಿ ಅಂತ ಕೇಳಿದ್ದಾರೆ ಸೊ ಅವನು ಭಾರತದಲ್ಲಿರುವಂಥ ಬೇರೆ ಬೇರೆ ರೀತಿಯಾದಂತಹ ಅಣೆಕಟ್ಟುಗಳನ್ನು ಕೇಳ್ಬೋದು ಉದ್ದೇಶ ಅಣೆಕಟ್ಟುಗಳು ಎಲ್ಲಿದ್ದಾವೆ ಯಾವುವು ಅದರ ಉದ್ದೇಶಗಳೇನಂತ ಕೇಳ್ಬೋದು ಇಲ್ಲಾಂದ್ರೆಗಿನ ರೋಡ್ಸು ನ್ಯಾಷನಲ್ ಹೈವೇಸ್ ಅಂತ ಸ್ಟೇಟ್ ಹೈವೆ ಅಂತಿದ್ದಾವೆ ಡಿಸ್ಟ್ರಿಕ್ಟ್ ರೋಡ್ಸು ಮತ್ತು ವಿಲೇಜ್ ರೋಡ್ಸ್ ಬಗ್ಗೆಯೂ ಕೇಳ್ಬೋದು ಯಾವುದು ಎಷ್ಟು ಲೆಂತ್ ಇದೆ ಜಾಸ್ತಿ ಡೆನ್ಸಿಟಿ ಎಲ್ಲಿದೆ ಅಥವಾ ಗೋಲ್ಡನ್ ಕ್ವಾಡರ್ಲ್ಯಾಟರ್ ಸುವರ್ಣ ಚತುಷ್ಕೋನ ರಸ್ತೆಗಳ ಬಗ್ಗೆಯೂ ಕೇಳ್ಬೋದು ಇಲ್ಲಾಂದ್ರೆಗಿನ್ನ ಇಂಡಸ್ಟ್ರಿಗಳ ಬಗ್ಗೆ ಆದರೂ ಕೇಳ್ಬೋದು ಈವನ್ ರೈಲ್ವೆ ಬಗ್ಗೆ ಕೇಳ್ಬೋದು ಬಟ್ ಇಲ್ಲಿ ಎರಡು ವರ್ಷ ನಡೆದಂತಹ ಕೆ ಎಸ್ ಮೇನ್ಸ್ನಲ್ಲಿ ಈ ಒಂದು ಟಾಪಿಕ್ನ ಮೇಲೆ ಯಾವುದೇ ಕ್ವಶನ್ಸ್ ಕೇಳಿಲ್ಲ ಮೋಸ್ಟ್ ಪ್ರಾಬಬ್ಲಿ ದಿಸ್ ಟೈಮ್ ದೆ ಮೇ ಬಿ ಅ ಕ್ವಶನ್ ಫ್ರಮ್ ದಿಸ್ ಟಾಪಿಕ್ ಓಕೆ ನೆಕ್ಸ್ಟು ಅರ್ಬನೈಸೇಷನ್ ಆ್ಯಂಡ್ ವೇಸ್ಟ್ ವಾಟರ್ ಮ್ಯಾನೇಜ್ಮೆಂಟ್ ಇದೆ ನಗರೀಕರಣ ಹಾಗೂ ಘನ ತ್ಯಾಜ್ಯ ಸಾರಿ ತ್ಯಾಜ್ಯ ನೀರು ನಿರ್ವಹಣೆ ಅಂತಿದೆ ಸೊ ಇಲ್ಲಿ ಅವನು ಕೇಳುವಂತಹ ಒಂದು ಕ್ವಶನ್ ಯಾವ ಥರ ಇರ್ಬೋದು ಅಂದ್ರಗಿನ ನಗರೀಕರಣದಿಂದಾಗುವಂತಹ ಸಮಸ್ಯೆಗಳೇನು ಆ ಸಮಸ್ಯೆಗೆ ಪರಿಹಾರಗಳೇನು ಅಂತ ಇದ್ದಾವೆ ಸಿ ನಮ್ಮಲ್ಲಿ ಏನಾಗ್ತಾ ಇದೆ ಈಗ ಅರ್ಬನೈಸೇಷನ್ ಭಾಳಷ್ಟು ಆಗ್ತಾ ಇದೆ ಬಿಕಾಸ್ ದೆರ್ ಹ್ಯಾಸ್ ಬೀನ್ ಅ ಗ್ರೇಟ್ ಮೈಗ್ರೇಷನ್ ಫ್ರಮ್ ರೂರಲ್ ಏರಿಯಾ ಟು ಅರ್ಬನ್ ಏರಿಯಾ ಇನ್ ಸರ್ಚ್ ಆಫ್ ಎಂಪ್ಲಾಯ್ಮೆಂಟ್ ಆರ್ ಎಜುಕೇಷನ್ ಆಲ್ ಹೆಲ್ತ್ ಫೆಸಿಲಿಟೀಸ್ ಇವತ್ತು ಅಂದರೆ ಜಾಸ್ತಿ ಗ್ರಾಮೀಣ ಪ್ರದೇಶಗಳಿಂದ ನಗರ ಪ್ರದೇಶಗಳಿಗೆ ಹೋಗುವಂಥ ಒಂದು ಜನರ ಸಂಖ್ಯೆ ಹೆಚ್ಚಾಗ್ತದೆ ಶಿಕ್ಷಣಕ್ಕಾಗಿ ಹೋಗ್ತಾ ಇರ್ಬೋದು ಅಥವಾ ಈ ಆರೋಗ್ಯಕ್ಕಾಗಿ ಹೋಗ್ತಾ ಇರ್ಬೋದು ಅಥವಾ ಉದ್ಯೋಗವನ್ನು ಅರಿಸ್ಕೊಂಡಾದ್ರೂ ಹೋಗ್ಬೋದು ಸೊ ಈ ಥರ ನಗರಗಳಿಗೆ ಹೋಗ್ತಾ ಇದ್ದಂಗೆಲ್ಲ ನಗರದ ಒಂದು ಏನಾಗ್ತದೆ ಸ್ಪ್ರೆಡ್ ಭಾಳ ಆಗ್ತಾ ಇದೆ ಇದರಿಂದ ಅಟ್ ದ ಸೇಮ್ ಟೈಮ್ ವಿ ಆರ್ ಬಿನ್ ಫೇಸಿಂಗ್ ಮೆನಿ ಚಾಲೆಂಜಸ್ ಸ್ಲಮ್ಗಳು ಬೆಳೀತಾ ಇದಾವೆ ಕ್ರೈಮ್ ರೇಟ್ ಜಾಸ್ತಿ ಆಗ್ತದೆ ಹೋದವ್ರಿಗೆಲ್ಲ ಎಂಪ್ಲಾಯ್ಮೆಂಟ್ ಕೊಡೋಕ್ಕಾಗ್ತಾ ಇಲ್ಲ ಹೌದಾ ಟ್ರಾಫಿಕ್ ಕಂಜೆಷನ್ ಜಾಸ್ತಿ ಆಗ್ತದೆ ಇದರಿಂದ ಹೆಲ್ತ್ ಇಶ್ಯೂಸ್ ಆಗ್ತಾ ಇದಾವೆ ಸೊ ದೇರ್ ಆರ್ ಮೆನಿ ಪ್ರಾಬ್ಲಮ್ಸ್ ವಿಚ್ ಆರ್ ಬಿನ್ ಅಸೋಸಿಯೇಟೆಡ್ ವಿತ್ ದಿಸ್ ಅರ್ಬನೈಸೇಷನ್ ಸೊ ನಗರೀಕರಣಕ್ಕೆ ಸುತ್ತಕೊಂಡು ಬಹಳಷ್ಟು ಸಮಸ್ಯೆಗಳಿದ್ದಾವೆ ಸೊ ಅವನು ಇಲ್ಲೇನು ಮಾಡ್ಬೋದು ನಗರೀಕರಣದಿಂದ ನಗರೀಕರಣದಿಂದಾಗುವಂಥ ಸಮಸ್ಯೆಗಳೇನು ಹಾಗೂ ನಗರೀಕರಣದಿಂದ ಆಗುವಂಥ ಸಮಸ್ಯೆಗಳನ್ನು ತಡೆಗಟ್ಟು ಹೇಗೆ ತಡೆಗಟ್ಬೋದು ಸೇ ಫಾರ್ ಎಕ್ಸಾಂಪಲ್ ಇಲ್ಲಿ ಅರ್ಬನೈಸೇಷನ್ನ ದೃಷ್ಟಿಯಲ್ಲಿ ಇಟ್ಕೊಂಡು ಅದರಿಂದ ಆಗುವಂಥ ಸಮಸ್ಯೆಯನ್ನು ದೃಷ್ಟಿಯಲ್ಲಿ ಇಟ್ಕೊಂಡು ಪುರ ಯೋಜನೆ ಬಗ್ಗೆ ಕೇಳ್ಬೋದು ಪ್ರೊವೈಡಿಂಗ್ ಅರ್ಬನ್ ಎಮ್ಯುನಿಸ್ಟಿ ಅಮ್ಯುನಿಟಿಸ್ ಟು ದ ರೂರಲ್ ಏರಿಯಾಸ್ ಅಂತಿದೆ ಅಬ್ದುಲ್ ಕಲಾಂ ಅವರ ಒಂದು ಬ್ರೇನ್ ಚೈಲ್ಡ್ ಆಗಿತ್ತು ಅವರೇನು ಹೇಳ್ತಾರೆ ಅಂದ್ರಗಿನ ಗ್ರಾಮೀಣ ಪ್ರದೇಶದಿಂದ ಜನರು ನಗರ ಪ್ರದೇಶ ಕಡೆ ಏನಾಗ್ತಾಯಿದ್ದಾರೆ ಮೈಗ್ರೇಟ್ ಆಗ್ತಾಯಿದ್ದಾರೆ ಅದನ್ನು ತಡಿಬೇಕು ತಡಿಬೇಕಂದ್ರೆ ಏನು ಮಾಡಬೇಕು ನಗರ ಪ್ರದೇಶಗಳಲ್ಲಿರುವಂಥ ಮೂಲಭೂತ ಸೌಕರ್ಯಗಳನ್ನು ಗ್ರಾಮೀಣ ಪ್ರದೇಶದಲ್ಲೇ ಓದಕ್ಕೆ ಸರಿ ಒಳ್ಳೆ ಶಿಕ್ಷಣವನ್ನು ಕೊಡ್ರಿ ಒಳ್ಳೆ ವೈದ್ಯಕೀಯ ಸೇವೆಗಳನ್ನು ಕೊಡ್ರಿ ಮೂಲಭೂತ ಸೌಕರ್ಯಗಳನ್ನು ಕೊಡ್ರಿ ಇವೆಲ್ಲವೂ ಗ್ರಾಮೀಣ ಪ್ರದೇಶದಲ್ಲಿ ಸಿಗೋದರಿಂದ ಏನಾಗುತ್ತೆ ಜನರು ವಲಸೆ ಹೋಗೋದು ಕಡಿಮೆ ಆಗುತ್ತೆ ಅದಕ್ಕಾಗಿ ಅವರೊಂದು ಕಾನ್ಸೆಪ್ಟನ್ನು ತೊಗೊಂಡು ಬಂದರು ದಟ್ ಈಸ್ ಪುರ ಅಂತೇಳಿ ಸೊ ವಿತ್ ದಿಸ್ ರಿಗಾರ್ಡ್ ದಿಮಿ ಆಸ್ಕ್ ಕ್ವಶನ್ ಅಬೌಟ್ ದ ಪುರ ಇದನ್ನು ಪುರ ಕೇಳ್ಬೋದು ಅದಾದ ಮೇಲೆ ವೇಸ್ಟ್ ವಾಟರ್ ಮ್ಯಾನೇಜ್ಮೆಂಟ್ ಸೊ ನಮ್ಮಲ್ಲಿ ಇವತ್ತು ವಾಟರ್ ಕ್ರೈಸಿಸ್ ಭಾಳ ಇದೆ ಇರುವಂತಹ ವಾಟ್ರನ್ನು ಯಾವ ರೀತಿ ರೀಸೈಕಲ್ ಮಾಡ್ಕೋಬೋದು ಅಂದರೆ ಈ ಟಾಪಿಕ್ನ ಮೇಲೆ ವೇಸ್ಟ್ ವಾಟರ್ ಮ್ಯಾನೇಜ್ಮೆಂಟ್ದಲ್ಲಿ ವೇಸ್ಟ್ ವಾಟರ್ ಟ್ರೀಟ್ಮೆಂಟ್ ಪ್ಲ್ಯಾಂಟ್ಸ್ ಅಂತ ಬರ್ತವೆ ಈ ತ್ಯಾಜ್ಯ ನೀರು ಸಂಸ್ಕರಣಾ ಘಟಕಗಳು ಅಂತ ಬರ್ತವೆ ಅಂದರೆ ನಾವು ಯೂಸ್ ಮಾಡಿಬಿಟ್ಟಂಥ ನೀರನ್ನು ಯಾವ ರೀತಿ ಮತ್ತೆ ರೀಯೂಸ್ ಮಾಡ್ಕೋಬೋದು ಅನ್ನುವಂಥದ್ದ ಮೇಲೆ ಕೇಳ್ಬೋದು ಯಾಕಂದರೆ ಇಸ್ರೇಲ್ನಲ್ಲಿ ಜನ ಇಸ್ರೇಲ್ನಲ್ಲಿ ಏನಾಗ್ತಿದೆ ಅಂದ್ರೆ ನಾ ಬಿನ್ ಯೂಸಿಂಗ್ ದ ಏಯ್ಟಿ ಫೈವ್ ಪರ್ಸೆಂಟ್ ರೀಯೂಸ್ಡ್ ವಾಟರ್ ಅವರು ಯೂಸ್ ಮಾಡಿ ಬಿಟ್ಟಂತಹ ನೀರನ್ನೇ ಏಯ್ಟಿ ಫೈವ್ ಪರ್ಸೆಂಟ್ ಮತ್ತೇನು ಮಾಡ್ತಾ ಇದ್ದಾರೆ ರಿಯೂಸ್ ಮಾಡ್ಕೊಳ್ತಾ ಇದ್ದಾರೆ ಅಂಥ ಒಂದು ಟೆಕ್ನಾಲಜಿ ಬಂದಿದೆ ಈವನ್ ಡಿಸ್ಯಾಲಿನೇಷನ್ ಟೆಕ್ನಾಲಜಿ ಅಂತ ಇದೆ ಅಂದರೆ ಸಮುದ್ರ ನೀರನ್ನು ತಗೊಂಡು ಮರುಬಳಕೆಯನ್ನು ಮಾಡು ಅಂತ ನೀರನ್ನಾಗಿ ಪರಿವರ್ತನೆ ಮಾಡೋದು ದಿ ವಿಲ್ ಕನ್ವರ್ಟ್ ದ ಓಷನ್ ವಾಟರ್ ಇಂಟು ಯೂಸಬಲ್ ವಾಟರ್ ಅದಕ್ಕೆ ಡಿಸ್ಯಾಲಿನೇಷನ್ ಅಂತ ಕರೀತಾರೆ ಅಂಥ ಟೆಕ್ನಾಲಜಿ ಇದ್ದಾವೆ ಸೊ ಆ ಟೆಕ್ನಾಲಜಿಯನ್ನು ಸಹಿತ ಏನು ಮಾಡ್ಬೋದು ಈ ಒಂದು ಕಾನ್ಸೆಪ್ಟನ್ನು ಇಟ್ಕೊಂಡು ಅವ್ರು ಕೇಳ್ಬೋದು ಓಕೆ ನೆಕ್ಸ್ಟು

ಫಾರ್ ದ ಪಬ್ಲಿಕ್ ಪರ್ಪಸ್ ಸೇ ಫಾರ್ ಎಕ್ಸಾಂಪಲ್ ಫಾರ್ ದ ಕನ್ಸ್ಟ್ರಕ್ಷನ್ ಆಫ್ ಇನ್ಫ್ರಾಸ್ಟ್ರಕ್ಚರ್ ರೈಲ್ವೇಸ್ ಓಕೆ ರಸ್ತೆಗಳನ್ನು ನಿರ್ಮಾಣ ಮಾಡೋದಕ್ಕಾಗಿರ್ಬೋದು ಡ್ಯಾಮ್ಗಳನ್ನು ಕಟ್ಟೋದಕ್ಕಾಗಿರ್ಬೋದು ಬ್ರಿಡ್ಜ್ಗಳನ್ನು ಕಟ್ಟೋದಕ್ಕಾಗಿರ್ಬೋದು ಸೊ ಈ ಥರ ವಿವಿಧ ಬಗೆಯ ಮೂಲಭೂತ ಸೌಕರ್ಯಗಳನ್ನು ಒದಗಿಸ್ಲಿಕ್ಕೆ ಸರ್ಕಾರ ಏನು ಮಾಡುತ್ತೆ ಖಾಸಗಿ ಜಮೀನುಗಳನ್ನು ವಶಪಡಿಸ್ಕೊಳ್ತೆ ಇದಕ್ಕೆ ನಾವು ನಾವೇನಂತೀವಿ ಅಕ್ವಿಸೇಷನ್ ಅಂತ ಕರಿತೀವಿ ಬಟ್ ಅದನ್ನು ಅಕ್ವೈರ್ ಮಾಡಬೇಕಾದ್ರೆ ಏನೆಲ್ಲ ಪ್ರೊಸೀಸರ್ ಇದ್ದಾವೆ ಅಲ್ಲಿ ಈ ಒಂದು ಪ್ರೊಸೀಜರ್ ಬರುತ್ತೆ ಸೋಷಿಯಲ್ ಇಂಪ್ಯಾಕ್ಟ್ ಅಸೆಸ್ಮೆಂಟ್ ಅಂತ ಅಂದ್ರೆಗಿನ ನೀವು ಯಾವುದಾದ್ರೂ ಭೂಮಿಯನ್ನು ವಶಪಡಿಸ್ಕೊಂಡ್ರೆ ಅಲ್ಲಿರುವಂಥ ಜನರ ಮೇಲೆ ಯಾವ ರೀತಿ ಪ್ರಭಾವ ಬೀರುತ್ತೆ ಆರ್ಥಿಕವಾಗಿ ಆಗಿರ್ಬೋದು ಸಾಮಾಜಿಕವಾಗಿರ್ಬೋದು ಆ ಪ್ರಭಾವವನ್ನು ಏನು ಮಾಡ್ತಾರೆ ಇಲ್ಲಿ ಅನಲ್ಸಿಸ್ ಮಾಡ್ತಾರೆ ಆ ಪ್ರಭಾವ ಏನಾದರೂ ಜಾಸ್ತಿ ಆಗಿತ್ತಂದರೆ ಆರ್ಥಿಕವಾಗಿ ಸಾಮಾಜಿಕವಾಗಿ ಅದು ಏನಾದರೂ ಅತಿರಿಕ್ತವಾದಂತಹ ಪ್ರಭಾವ ಬೀರ್ತಾ ಇತ್ತಂದ್ರೆಗಿನ ಎಕ್ವಿಸೇಷನ್ ಮಾಡಲ್ಲ ಓಕೆ ಅದಕ್ಕೆ ನಾವು ಏನಾದರೂ ಕರಿತೀವಿ ಸೋಷಿಯಲ್ ಇಂಪ್ಯಾಕ್ಟ್ ಅಸೆಸ್ಮೆಂಟ್ ಅಂತ ಕರಿತೀವಿ ಅದನ್ನು ಕಂಪಲ್ಸರಿ ಮಾಡಬೇಕು ಅದನ್ನು ಕೇಳ್ಬೋದು ಅದಾದಮೇಲೆ ರಿಹ್ಯಾಬಿಲಿಟೇಷನ್ ನೀವು ಭೂಮಿಯನ್ನು ಸಬ್ಸ್ಟ್ಯೂಟ್ ಆಗಿ ಆಲ್ಟರ್ನೇಟಿವ್ ಏನು ಮಾಡಬೇಕಾಗುತ್ತೆ ಅವ್ರಿಗೆ ಲೈವ್ಲಿಹುಡನ್ನು ಕೊಡಬೇಕಾಗತ್ತೆ ಅಂದರೆ ಇಲ್ಲಿ ನೀವೇನಾದರೂ ಖಾಸಗಿ ಅವರ ಭೂಮಿಯನ್ನು ವಶಪಡಿಸ್ಕೊಂಡ್ರೆ ಅದಕ್ಕೆ ಸಬ್ಸ್ಟ್ಯೂಟಾಗಿ ಬೇರೆ ಕಡೆಗೆ ಏನು ಮಾಡಬೇಕಾಗುತ್ತೆ ಕಂಪೆನ್ಸೇಟ್ ಮಾಡಿ ಭೂಮಿಯನ್ನು ಕೊಡಬೇಕಾಗತ್ತೆ ಇದಕ್ಕೆ ರೀಹ್ಯಾಬಿಲಿಟೇಷನ್ ಅಂತ ಕರಿತೀವಿ ಸೊ ಈ ಒಂದು ಟಾಪಿಕ್ನಲ್ಲಿ ಅವನು ರೀಸೆಂಟಾಗಿ ಬಂದಂಥ ಕೆಲವೊಂದು ಆ್ಯಕ್ಟ್ಗಳ ಬಗ್ಗೆ ಕರಿಬೋದು ಓಕೆ ಲ್ಯಾಂಡ್ ಅಕ್ವಿಸೇಷನ್ ಆ್ಯಕ್ಟ್ ಬಗ್ಗೆ ಟೂ ತೌಸಂಡ್ ತರ್ಟೀನ್ ಬಗ್ಗೆ ಕೇಳ್ಬೋದು ಓಕೆ ಡೈರೆಕ್ಟಾಗಿ ಅವನು ಆ್ಯಕ್ಟ್ ಬಗ್ಗೆಯೂ ಕೇಳ್ಬೋದು ಯಾಕಂದರೆ ಪ್ರೀವಿಯಸ್ ಇಯರ್ ಕ್ವಶನ್ ಪೇಪರ್ನಲ್ಲಿ ನೋಡಿದಾಗ ಏಳರಿಂದ ಎಂಟು ಕ್ವಶನ್ಸು ಸೈನ್ಸ್ ಆ್ಯಂಡ್ ಟೆಕ್ನಾಲಜಿಯಲ್ಲಿ ಕರೆಂಟ್ ಅಫೇರ್ಸ್ ಸಂಬಂಧಪಟ್ಟಂಥ ಡೈರೆಕ್ಟ್ ಕ್ವಶನ್ಸ್ ಆಗಿದ್ದಾವೆ ಸೊ ಇವು ಯಾವುದೇ ಸ್ಟ್ಯಾಟಿಕ್ ಸಬ್ಜೆಕ್ಟ್ ಆಗಿದ್ದರೂ ಕೂಡ ಇದಕ್ಕೆ ಸಂಬಂಧಪಟ್ಟಂತಹ ಕರೆಂಟ್ ರಿಲೇಟೆಡ್ ಡೆವಲಪ್ಮೆಂಟ್ಸ್ ಇದ್ದರೆ ಆ್ಯಕ್ಟ್ಗಳಾಗಿದ್ದರೆ ಅಥವಾ ಯಾವುದಾದ್ರೂ ರೀಸೆಕ್ಟ್ ಡ್ಯಾಮ್ಸ್ನಲ್ಲಿ ಪ್ರಾಜೆಕ್ಟ್ಗಳಾಗಿದ್ದರೆ ಅವನ್ನ ಚೆನ್ನಾಗಿ ನೋಡ್ಕೊಂಡ್ರೆ ಯಾಕಂದರೆ ಅದನ್ನು ಎಕ್ಸಾಮ್ನಲ್ಲಿ ಕೇಳ್ಬೋದು ಓಕೆ ಎಸ್ ನೆಕ್ಸ್ಟ್ ಟಾಪಿಕ್ ಈಕೋಸಿಸ್ಟಮ್ ಆ್ಯಂಡ್ ಬಯೋಡೈವರ್ಸಿಟಿ ಪರಿಸರ ವ್ಯವಸ್ಥೆ ಮತ್ತು ಜೀವ ವೈವಿಧ್ಯತೆ ಅಂತೆ ಓಕೆ ಸೊ ಫ್ರಮ್ ದ ಎಕ್ಸಾಮಿನೇಷನ್ ಪಾಯಿಂಟ್ ಆಫ್ ಇಟ್ ಈಸ್ ಮೋಸ್ಟ್ ಇಂಪಾರ್ಟೆಂಟ್ ಯಾಕಂದರೆ ಎರಡು ಸಾವಿರದ ಹದಿನಾಲ್ಕು ಹದಿನೈದರಲ್ಲಿ ಭಾಳಷ್ಟು ಪ್ರಶ್ನೆಗಳನ್ನು ಕೇಳಿದ್ದಾನೆ ನಾಟ್ ಓನ್ಲಿ ಫ್ರಮ್ ದ ಮೇನ್ಸ್ ಪಾಯಿಂಟ್ ಆಫ್ ವ್ಯೂ ಬಟ್ ಫ್ರಮ್ ಆಲ್ಸೋ ಪ್ರಿಲಿಮ್ಸ್ ಪಾಯಿಂಟ್ ಆಫ್ ವ್ಯೂ ಈ ಪ್ರಿಲಿಮ್ಸ್ ಎಕ್ಸಾಮ್ನಲ್ಲಿ ಭಾಳಷ್ಟು ಕ್ವಶನ್ಸ್ ಏನಿದ್ದಾವೆ ಈ ಬಯೋಡೈವರ್ಸಿಟಿ ಮತ್ತು ಈಕೋಸಿಸ್ಟಮ್ನವೇ ಬಂದಿದ್ದಾವೆ ಓಕೆ ಇದರಲ್ಲಿ ಏನಿದೆ ಅಂದ್ರೆಗಿನ್ನ ಬೇಸಿಕ್ ಕಾನ್ಸೆಪ್ಟ್ಗಳು ಓಕೆ ಮೂಲವಾದಂಥ ಕಾನ್ಸೆಪ್ಟ್ ಒಂದು ಏಕೋಲಜಿ ಇದೆ ಇನ್ನೊಂದು ಸಿಸ್ಟಮ್ ಇನ್ನೊಂದು ಫುಡ್ ಚೈನ್ ಒಂದು ಪರಿಸರ ವಿಜ್ಞಾನಶಾಸ್ತ್ರ ಇನ್ನೊಂದು ಪರಿಸರ ವ್ಯವಸ್ಥೆ ಇನ್ನೊಂದು ಆಹಾರ ಸರ್ಪಣೆ ಈ ಮೂರದ್ರದ ಮೇಲೂ ಎಲ್ಲಿ ಕ್ವಶನ್ನ ಕೇಳಿಲ್ಲ ಇಲ್ಲಿವರೆಗೂ ನಡೆದಂಥ ಕೆ ಎಸ್ ಮೇನ್ಸ್ನಲ್ಲಿ ಸೆಕ್ಷನ್ ತ್ರೀನಲ್ಲಿ ಯಾವುದೇ ರೀತಿಯಾದಂಥ ಕ್ವಶನನ್ನು ಕೇಳಿಲ್ಲ ಸೊ ಈ ವರ್ಷ ಯಾವುದಾದ್ರೂ ಒಂದು ಕಾನ್ಸೆಪ್ಟ ಮೇಲೆ ಕ್ವಶನನ್ನ ಕೇಳ್ಬೋದು ಹಿ ಮೇ ಆಸ್ಕ್ ಎನಿ ಒನ್ ಒನ್ ಆಫ್ ದ ಕಾನ್ಸೆಪ್ಟ್ ಓಕೆ ಸೆಕೆಂಡ್ ಒನ್ ಬಯೋಡೈವರ್ಸಿಟಿ ಜೀವ ವೈವಿಧ್ಯತೆ ಸೊ ಜೀವ ವೈವಿಧ್ಯತೆಗಿರುವಂತಹ ಒಂದು ಅಪಾಯಗಳನ್ನು ಥ್ರೆಟ್ಸ್ ಟು ದ ಬಯೋಡೈವರ್ಸಿಟಿ ಆ್ಯಂಡ್ ಇಟ್ಸ್ ಕನ್ಸರ್ವೇಷನ್ ಅದನ್ನು ಸಂರಕ್ಷಣೆ ಮಾಡಲಿಕ್ಕಿರುವಂತಹ ಕೆಲವೊಂದಿಷ್ಟು ಕ್ರಮಗಳೇನು ಹಾಟ್ ಸ್ಪಾಟ್ಸ್ ಆಫ್ ಬಯೋಡೈವರ್ಸಿಟಿ ಓಕೆ ಜೀವ ವೈವಿಧ್ಯತೆ ಬಿಸಿ ತಾಣಗಳು ಅಂಥೇಳಿ ಸೊ ಈ ಮೂರು ಕಾನ್ಸೆಪ್ಟ್ನ ಮೇಲೆ ಕ್ವಶನ್ನ ಕೇಳಿದ್ದಾನೆ ಅರ್ಥ ಮತ್ತು ಕೇಳ್ಬೋದು ಕೇಳಲ್ಲ ಅಂತಲ್ಲ ಕೇಳ್ಬೋದು ಸೊ ಥ್ರೆಡ್ಸ್ ಟು ದ ಬಯೋಡೈವರ್ಸಿಟಿ ಅಂದ್ರೆ ನಮ್ಮ ಜೀವ ವೈವಿಧ್ಯತೆಗಿರುವಂತಹ ಅಪಾಯಗಳೇನು ನೈಸರ್ಗಿಕವಾಗಿದ್ದಾವೆ ಅದೇ ರೀತಿ ಮಾನವನಿಂದನೂ ಇದ್ದಾವೆ ನೈಸರ್ಗಿಕವಾಗಿ ಅಂದರೆ ಜ್ವಾಲಾಮುಖಿ ಆಗಿರ್ಬೋದು ಭೂಕಂಪ ಆಗಿರ್ಬೋದು ಸುನಾಮಿ ಆಗಿರ್ಬೋದು ಸೊ ಈ ಥರ ಮನುಷ್ಯನಿಂದ ಅಂದ್ರಗಿನ ನಗರೀಕರಣ ಆಗಿರ್ಬೋದು ಅಥವಾ ಕೈಗಾರಿಕರಣ ಆಗಿರ್ಬೋದು ಅಥವಾ ನಾಶ ಆಗಿರ್ಬೋದು ಅಥವಾ ಮೂಲಭೂತ ಸೌಕರ್ಯಗಳ ನಿರ್ಮಾಣ ಆಗಿರ್ಬೋದು ಸೊ ಈ ರೀತಿ ಏನು ಮಾಡ್ತಾಯಿದ್ವಿ ನಾವು ಹಲವಾರು ಚಟುವಟಿಕೆಗಳನ್ನ ಕೈಗೊಳ್ಳುವ ಮೂಲಕ ಜೀವ ವೈವಿಧ್ಯತೆಗೆ ಏನು ಮಾಡ್ತಾಯಿದ್ವಿ ಧಕ್ಕೆಯನ್ನು ತರ್ತಾ ಇದ್ವಿ ಸೊ ಇದನ್ನು ಕೇಳಿದ್ದಾನೆ ಸೊ ಅಂದ್ರಗಿನ ಇಂಪಾರ್ಟೆನ್ಸ್ ಆಫ್ ಆ ಬಯೋಡೈವರ್ಸಿಟಿನ ಕೇಳ್ಬೋದು ಇದನ್ನು ಮೊದಲು ಕೇಳಿದ್ದಾನೆ ಯಾಕಂದರೆ ಬಯೋಡೈವರ್ಸಿಟಿಯಿಂದ ಹಲವಾರು ಪ್ರಯೋಜನಗಳಿವೆ ನಮಗೆ ಬಟ್ ಈ ಒಂದು ಕ್ವಶನ್ನ ಎರಡು ಸಾವಿರದ ಹದಿನಾಲ್ಕರಲ್ಲಿ ಕೇಳಿದ್ದಾನೆ ಅದಾದಮೇಲೆ ಕನ್ಸರ್ವೇಷನ್ ಮೆಥಡ್ಸ್ ಅಂತ ಇದ್ದಾವೆ ಅದರಲ್ಲಿ ಮುಖ್ಯವಾಗಿ ಎರಡು ಥರ ಮೆಥಡ್ಸ್ ಇದೆ ಒಂದು ಇನ್ ಸಿಟು ಕನ್ಸರ್ವೇಷನ್ ಇನ್ನೊಂದು ಎಕ್ಸ್ ಸೀಟು ಕನ್ಸರ್ವೇಷನ್ ಸ್ವಸ್ಥಾನ ಸಂರಕ್ಷಣೆ ಪರಸ್ಥಾನ ಸಂರಕ್ಷಣೆ ಡೈರೆಕ್ಟಾಗಿ ಸ್ವಸ್ಥಾನ ಮತ್ತು ಪರಸ್ಥಾನ ಸಂರಕ್ಷಣೆ ನಡುವೆ ಇರುವಂಥ ವ್ಯತ್ಯಾಸಗಳೇನು ಉದಾಹರಣೆ ಸಹಿತ ವಿವರಿಸಿ ಅಂತ ಕೇಳ್ಬೋದು ಓಕೆ ಸೇ ಫಾರ್ ಎಕ್ಸಾಂಪಲ್ ಇನ್ ಸಿಟು ಕನ್ಸರ್ವೇಷನಲ್ಲಿ ಏನಾಗಿರ್ಬೋದು ಅಂದರೆ ನ್ಯಾಷನಲ್ ಪಾರ್ಕ್ಸ್ ಆಗಿರ್ಬೋದು ಬಯೋಸ್ಪೇರ್ ರಿಸರ್ವ್ಸ್ ಆಗಿರ್ಬೋದು ಪ್ರೊಟೆಕ್ಟೆಡ್ ಏರಿಯಾಸ್ ಆಗಿರ್ಬೋದು ಹಾಟ್ಸ್ಪಾಟ್ ಆಗಿರ್ಬೋದು ಈ ಥರ ಎಕ್ಸಿಟು ಸಿಟು ಕನ್ಸರ್ವೇಷನಲ್ಲಿ ಝೂ ಆಗಿರ್ಬೋದು ಬೊಟಾನಿಕಲ್ ಗಾರ್ಡನ್ ಆಗಿರ್ಬೋದು ಅಕ್ವೇರಿಯಮ್ ಆಗಿರ್ಬೋದು ಈ ಥರ ಉದಾಹರಣೆ ಸಹಿತ ಅದನ್ನು ಎಲೋಬೊರೇಟ್ ಮಾಡಿ ಅಂತಲೂ ಕೇಳೋ ಚಾನ್ಸಸ್ ಇದೆ ಓಕೆ ನೆಕ್ಸ್ಟ್ ಐ ಪಿ ಆರ್ ಸಿ ಯು ಪಿ ಎಸ್ ಸಿ ಮೇನ್ಸಲ್ಲಿ ಬಹಳಷ್ಟು ಕ್ವಶನ್ಸ್ ಬಂದಿದ್ದಾವೆ ಇಂಟೆಲೆಕ್ಚುವಲ್ ಪ್ರಾಪರ್ಟಿ ರೈಟ್ಸ್ ಬೌದ್ಧಿಕ ಆಸ್ತಿಯ ಹಕ್ಕು ಅಂತ ಕರೆದಿದ್ವಿ ಸೊ ಇದರಲ್ಲಿ ಬಹಳಷ್ಟು ಬೇರೆ ಬೇರೆ ಬಗೆಯ ರೈಟ್ಸ್ ಇದ್ದಾವೆ ಸೇ ಫಾರ್ ಎಕ್ಸಾಂಪಲ್ ನೀವೇನಾದರೂ ಕಷ್ಟಪಟ್ಟು ಯಾವುದಾದ್ರೂ ಒಂದು ಕೃತಿ ರಚನೆ ಮಾಡಿದ್ರಿ ಅಥವಾ ಯಾವುದಾದ್ರೂ ಒಂದು ಪುಸ್ತಕ ಬರೆದಿದ್ರು ಅದನ್ನು ಬೇರೊಬ್ಬರು ನಕಲ್ ಮಾಡಬಾರ್ದು ಅಂತೇಳಿ ನಿಮಗೆ ಏನು ಮಾಡ್ತಾರೆ ಕಾಪಿ ರೈಟ್ಸನ್ನು ಕೊಡ್ತಾರೆ ಅಥವಾ ನೀವು ಕಷ್ಟಪಟ್ಟು ಯಾವುದೋ ಒಂದು ಹೊಸ ವಸ್ತುವನ್ನು ಕಂಡು ಅಥವಾ ಯಾವುದಾದ್ರೂ ಒಂದು ಔಷಧಿಯನ್ನು ಕಂಡಿಡ್ತೀರಿ ಅದನ್ನು ಬೇರೊಬ್ಬರು ನಕಲ್ ಮಾಡಬಾರ್ದು ಅಂತೇಳಿ ಅದಕ್ಕೆ ಪೆಟೆಂಟ್ಸನ್ನು ಕೊಡ್ತಾರೆ ಅದೇ ರೀತಿ ಟ್ರೇಡ್ ಮಾರ್ಕ್ ಆಗಿರ್ಬೋದು ಅಥವಾ ಜಿಯೋಗ್ರಫಿಕಲ್ ಇಂಡಿಕೇಶನ್ಸ್ ಆಗಿರ್ಬೋದು ಅವೆಲ್ಲ ಸೊ ಇದ್ರ ಬಗ್ಗೆ ಅನ್ನ ಯಾಕಂದ್ರೆ ಹ್ಯಾಸ್ ಸಬ್ಜೆಕ್ಟ್ ಆಫ್ ಕಂಟೆನ್ ಐಪಿ ಅಂಡ್ ಡೆವಲಪಿಂಗ್ ಕಂಟ್ರೀಸ್ ಓಕೆ ಸೊ ಆ ನಿಟ್ಟಿನಲ್ಲಿ ಐ ಪಿ ಆರ್ ನ ಬಗ್ಗೆ ಕ್ವಶನ್ಸ್ ಕೇಳಬಹುದು ನೋಡಿ ಓಕೆ ನೆಕ್ಸ್ಟ್ ಯೂನಿಟ್ ಫೋರ್ ಎನ್ವೈರಮೆಂಟ್ ಪೊಲ್ಯೂಷನ್ ಆ್ಯಂಡ್ ಸಾಲಿಡ್ ವೇಸ್ಟ್ ಮ್ಯಾನೇಜ್ಮೆಂಟ್ ಅಂತಿದೆ ಅಂದರೆ ಪರಿಸರದ ಒಂದು ಮಾಲಿನ್ಯ ಹಾಗೂ ಘನತ್ಯಾಜ್ಯ ನಿರ್ವಹಣೆ ಅಂತೇಳಿ ಓಕೆ ಇದರಲ್ಲಿ ಅವ್ನು ಫಸ್ಟ್ ಕೊಟ್ಟಿರೋದು ಏರ್ ಪೊಲ್ಯೂಷನ್ ವಾಟರ್ ಪೊಲ್ಯೂಷನ್ ಸಾಯ್ಸ್ ಪೊಲ್ಯೂಷನ್ ನಾಯ್ಸ್ ಪೊಲ್ಯೂಷನ್ ಆ್ಯಂಡ್ ಇಟ್ಸ್ ರೆಮಿಡೀಸ್ ಅಂತ ಕೇಳಿದ್ದಾನೆ ಏನು ಮಾಡ್ಬೋದು ಅಂದರೆ ಎಕ್ಸಾಮ್ನಲ್ಲಿ ಯಾವುದಾದ್ರೂ ಒಂದು ಪೊಲ್ಯೂಷನ್ನ ಕೊಟ್ಟು ಅದನ್ನು ಕ್ರಮಗಳು ಕ್ರಮಗಳೇನು ಅಂತ ಕೇಳಿ ಕೇಳ್ಬೋದು ಓಕೆ ಅವನು ಮೇನ್ ಫೋಕಸ್ ಮಾಡೋದು ರೆಮಿಡೀಸ್ ಓಕೆ ಒಬ್ಬ ಆಗಿ ಒಬ್ಬ ಅಥವಾ ಒಬ್ಬ ಅಧಿಕಾರಿಯಾಗಿ ನಿಮ್ಮ ಸುತ್ತಮುತ್ತಲಿರುವಂಥ ಅಥವಾ ನಿಮ್ಮ ಇನ್ಚಾರ್ಜಲ್ಲಿರುವಂತಹ ಒಂದು ಏರಿಯಾ ಅಥವಾ ಪ್ರದೇಶದಲ್ಲಿ ನೀವೇನು ಕ್ರಮಗಳನ್ನ ಕೈಗೊಳ್ತೀರಿ ಆ ಕ್ರಮಗಳನ್ನ ಕೈಗೊಳ್ಳುವಂಥ ಒಂದು ಒಂದು ನಿಮ್ಮಲ್ಲಿ ಸ್ಕಿಲ್ ಇದೆಯಾ ಇಲ್ಲ ಅಂತ ಅದನ್ನು ಚೆಕ್ ಮಾಡ್ಬೋದು ಓಕೆ ಸೇ ಫಾರ್ ಎಕ್ಸಾಂಪಲ್ ಏರ್ ಪೊಲ್ಯೂಷನ್ ಅಂದರೆ ಏನು ಅಂತ ಕೇಳಲ್ಲವು ಅವನು ಏರ್ ಪೊಲ್ಯೂಷನ್ ಆಗೋದಕ್ಕೆ ಕಾರಣ ಏನು ಅಲ್ಟರ್ನೇಟಿವ್ಸ್ ಏನಾದರೂ ಇದಾವೆ ಅದನ್ನು ತಪ್ಸೋದಕ್ಕೆ ಅದನ್ನು ತಕ್ಷಸೋ ಅದನ್ನು ಕಡಿಮೆ ಮಾಡೋದಕ್ಕೆ ಏನಾದರೂ ಕ್ರಮಗಳು ನೀವು ಸಜೆಸ್ಟ್ ಮಾಡ್ಬೋದು ಅಂತ ಕೇಳ್ತಾನೆ ಅಫ್ಕೋರ್ಸ್ ವಿ ಕ್ಯಾನ್ ಸಜೆಸ್ಟ್ ಮೆನಿ ಮೆಜರ್ಸ್ ಸೇ ಫಾರ್ ಎಕ್ಸಾಂಪಲ್ ಏರ್ ಪೊಲ್ಯೂಷನ್ ಕಂಟ್ರೋಲ್ ಮಾಡೋದಕ್ಕೆ ನಾವು ಎಲೆಕ್ಟ್ರಿಕ್ ವೆಹಿಕಲ್ಸನ್ನು ಪ್ರಮೋಟ್ ಮಾಡ್ಬೋದು ವಿದ್ಯುತ್ ಚಾಲಿತ ವಾಹನಗಳಾಗಿರ್ಬೋದು ಇನ್ಸ್ಟೆಡ್ ಆಫ್ ಯೂಸಿಂಗ್ ಫಾಸಿಲ್ ಫೇಲ್ಸ್ ವಿ ಕ್ಯಾನ್ ಯೂಸ್ ದ ಸಿ ಎನ್ ಜಿ ಓಕೆ ಕಂಪ್ರೆಸ್ಡ್ ನ್ಯಾಚುರಲ್ ಗ್ಯಾಸ್ ಅಂತ ಒಂದು ಬರುತ್ತೆ ಆಫ್ ಫುಯಲನ್ನು ಯೂಸ್ ಮಾಡೋದ್ರಿಂದ ಎಮಿಷನ್ ಲೆವೆಲ್ಸ್ ಏನಾಗುತ್ತೆ ಕಡಿಮೆ ಆಗುತ್ತೆ ರೀಸೆಂಟಾಗಿ ಸರ್ಕಾರ ಹಲವಾರು ಕ್ರಮಗಳನ್ನು ಕೈಗೊಂಡಿದೆ ಸೇ ಫಾರ್ ಎಕ್ಸಾಂಪಲ್ ಫಿಫ್ಟೀನ್ ಇಯರ್ ಓಲ್ಡ್ ಡೀಸೆಲ್ ವೆಹಿಕಲ್ಸನ್ನು ಬ್ಯಾನ್ ಮಾಡಿದ್ದಾರೆ ರೀ ರಿಜಿಸ್ಟ್ರೇಷನ್ನ ಕೊಡಲ್ಲ ಅದೇ ರೀತಿ ಬಿ ಎಸ್ ಫೋರ್ ಇಂಜಿನ್ನಿಂದ ಡೈರೆಕ್ಟಾಗಿ ಏನು ಮಾಡಿದ್ವಿ ಬಿ ಎಸ್ ಸಿಕ್ಸ್ ಇಂಜಿನ್ ಬಂದಿದ್ದೀವಿ ಇದರಿಂದ ಏನಾಗ್ತದೆ ಎಮಿಷನ್ಸ್ ಕಡಿಮೆ ಆಗ್ತದೆ ಅಂಥ ಎಲ್ಲ ಪಾಯಿಂಟ್ಸ್ಗಳನ್ನು ಇಲ್ಲಿ ಮೆನ್ಷನ್ ಮಾಡಬೇಕಾಗುತ್ತೆ ನಿಮ್ಮ ಸಜೆಷನ್ಸ್ನ ಜೊತೆಗೆ ಸರ್ಕಾರ ಇಲ್ಲಿವರೆಗೂ ಏನೇನು ಕ್ರಮ ಕೈಗೊಂಡಿದೆ ಓಕೆ ಅವುಗಳನ್ನು ಇಲ್ಲಿ ಮೆನ್ಷನ್ ಮಾಡಬೇಕಾಗುತ್ತೆ ಸೊ ರೆಮಿಡೀಸ್ನ ಮೇಲೆ ಭಾಳಷ್ಟು ಅವನು ಫೋಕಸ್ ಮಾಡ್ತಾನೆ ಓಕೆ ಸೊ ಪೊಲ್ಯೂಷನ್ನ ಬಗ್ಗೆ ಒಂದು ಕ್ವಶನ್ಸ್ ಕೇಳಿಲ್ಲ ಎರಡು ಸಾವಿರದ ಹದಿನಾಲ್ಕರ ನೋಟಿಫಿಕೇಷನಲ್ಲಿ ಹದಿನೈದರ ನೋಟಿಫಿಕೇಷನ್ ನಡೆದಂಥ ಮೇನ್ಸ್ನಲ್ಲಿ ಪೊಲ್ಯೂಷನ್ಸ್ನ ಬಗ್ಗೆ ಒಂದು ಪ್ರಶ್ನೆಯನ್ನು ಕೇಳಿಲ್ಲ ಸೊ ದಿಸ್ ಟೈಮ್ ದೇ ಮೇ ಬಿ ಒನ್ ಕ್ವಶ್ಟನ್ ಫ್ರಮ್ ದಿಸ್ ಪೊಲ್ಯೂಷನ್ ಆಗಿ ಒಂದು ಕ್ವಶನ್ ಬಂದೇ ಬರುತ್ತೆ ಯಾಕಂದರೆ ಎರಡು ವರ್ಷ ಸಾಲಿಡ್ ವೇಸ್ಟ್ ಮ್ಯಾನೇಜ್ಮೆಂಟ್ ಬಗ್ಗೆ ಕೇಳಿದ್ದಾರೆ ಓಕೆ ಹದಿನಾಲ್ಕರಲ್ಲೂ ಕೇಳಿದ್ದಾನೆ ಹದಿನೈದರಲ್ಲೂ ಕೇಳಿದ್ದಾನೆ ಟೈಪ್ಸ್ ಆಫ್ ಸಾಲಿಡ್ ವೇಸ್ಟ್ ಮ್ಯಾನೇಜ್ಮೆಂಟ್ ಯಾವುದು ಮತ್ತು ವಿತ್ ರಿಗಾರ್ಡ್ ಟು ದ ಬೆಂಗಳೂರು ಸಿಟಿಗೆ ಕೇಳಿದ್ದಾನೆ ಅವನು ಎರಡು ಸಾವಿರದ ಹದಿನೈದರಲ್ಲಿ ನಡೆದಂಥ ಒಂದು ಮೇನ್ಸ್ ಎಕ್ಸಾಮ್ನಲ್ಲಿ ಸೊ ಈ ವರ್ಷ ಸಾಲಿಡ್ ವೇಸ್ಟ್ ಮ್ಯಾನೇಜ್ಮೆಂಟ್ನಲ್ಲಿ ಪ್ರಶ್ನೆ ಬರೋದು ಸ್ವಲ್ಪ ಕಷ್ಟ ಓಕೆ ಅವನು ಮೋಸ್ಟ್ ಪ್ರೊಬಬ್ಲಿ ಇದ್ರ ಮೇಲೆ ಪೊಲ್ಯೂಷನ್ ಮೇಲೆ ಅವನು ಫೋಕಸ್ ಮಾಡ್ಬೋದು ಅದಾದಮೇಲೆ ಆ್ಯಕ್ಟ್ಗಳು ಬರ್ತವೆ ಎನ್ವೈರ್ಮೆಂಟಲ್ ಪ್ರೊಟೆಕ್ಷನ್ ಆ್ಯಕ್ಟ್ ಅಂತೂ ಒಂದು ಬರುತ್ತೆ ಸೊ ಏರ್ ಪೊಲ್ಯೂಷನ್ ಕಂಟ್ರೋಲ್ ಆ್ಯಕ್ಟ್ ಅಂತೂ ಬರುತ್ತೆ ವಾಟರ್ ಪೊಲ್ಯೂಷನ್ ಆ್ಯಂಡ್ ಕಂಟ್ರೋಲ್ ಆ್ಯಕ್ಟ್ ಮತ್ತು ವಾಟರ್ ಪೊಲ್ಯೂಷನ್ ಸೆಕ್ಸ್ ಆ್ಯಕ್ಟ್ ಅಂತ ನಾಲ್ಕು ಆ್ಯಕ್ಟ್ಗಳನ್ನು ಕೊಟ್ಟಿದ್ದಾರೆ ಅದರಲ್ಲಿ ಫ್ರಮ್ ದ ಎಕ್ಸಾಮಿನೇಷನ್ ಪಾಯಿಂಟ್ ಆಫ್ ವ್ಯೂ ಎನ್ವೈರ್ಮೆಂಟಲ್ ಪ್ರೊಟೆಕ್ಷನ್ ಆ್ಯಕ್ಟ್ ಅನ್ನೋದು ಭಾಳ ಇಂಪಾರ್ಟೆಂಟ್ ಬಿಕಾಸ್ ಇಟ್ ಈಸ್ ಅನ್ ಅಂಬ್ರೇಲಾ ಆ್ಯಕ್ಟ್ ಓಕೆ ಇಟ್ ವಾಸ್ ಇಂಟ್ರಡ್ಯೂಸ್ಡ್ ಸೂನ್ ಆಫ್ಟರ್ ದ ಭೂಪಾಲ್ ಗ್ಯಾಸ್ ಟ್ರಾಜಿಡಿ ಭೂಪಾಲ್ ಅನಿಲ ದುರಂತ ಆದಮೇಲೆ ಇದನ್ನು ಇಂಟ್ರೊಡ್ಯೂಸ್ ಮಾಡಿದ್ದು ಎನ್ವೈರ್ಮೆಂಟಲ್ ಪ್ರೊಟೆಕ್ಷನ್ ಆ್ಯಕ್ಟ್ ಅಂತ ಇದೊಂದು ಒಂದು ಎನ್ವೈರ್ಮೆಂಟ್ ಒಂದು ಅಂಬ್ರೇಲಾ ಆ್ಯಕ್ಟ್ ಇದ್ದಂಗೆ ಇದರಲ್ಲಿ ಎಲ್ಲ ರೀತಿಯಾದಂಥ ಪೊಲ್ಯೂಷನ್ಸು ಕವರ್ ಆಗಿದ್ದಾವೆ ಸೊ ಈ ಆ್ಯಕ್ಟ್ನ ಬಗ್ಗೆ ಅವನು ಮ್ಯಾಕ್ಸಿಮಮ್ ಫೋಕಸನ್ನು ಮಾಡ್ಬೋದು ಯಾಕಂದರೆ ಹದಿನೈದು ಹದಿನಾರು ಹದಿನಾಲ್ಕು ಹದಿನೈದರಲ್ಲಿ ಈ ಆ್ಯಕ್ಟ್ನ ಬಗ್ಗೆ ಕ್ವಶನ್ಸ್ ಕೇಳ್ತಾರಂತ ಬಹಳ ಫೋಕಸ್ ಮಾಡಿದರು ಭಾಳಷ್ಟು ಇದು ಸಬ್ಜೆಕ್ಟ್ ಎಕ್ಸ್ಪರ್ಟ್ಸು ಹೇಳಿದರು ಬಟ್ ದೆ ವರ್ ನೋ ಕ್ವಶನ್ ಫ್ರಮ್ ದಿಸ್ ಟಾಪಿಕ್ ಸೊ ಈ ಒಂದು ಟಾಪಿಕ್ನ ಮೇಲೆ ಇದ್ದಿದ್ದಿಲ್ಲ ಮೋಸ್ಟ್ ಪ್ರಾಬಬಲಿ ಈ ಒಂದು ಆ್ಯಕ್ಟ್ನ ಮೇಲೆ ಇಲ್ಲ ಅಂದಾಗಿನ ಪೊಲ್ಯೂಷನ್ನ ಮೇಲೆ ಕೇಳ್ಬೋದು ಯಾಕಂದರೆ ಸಾಲಿಡ್ ವೇಸ್ಟ್ ಮ್ಯಾನೇಜ್ಮೆಂಟ್ ಬಗ್ಗೆ ಎರಡು ವರ್ಷ ಪ್ರಶ್ನೆಗಳನ್ನು ಕೇಳಿದ್ದಾನೆ ಸೊ ಮೋಸ್ಟ್ ಪ್ರಾಬಲಿ ಈ ವರ್ಷ ಅದನ್ನು ಸ್ಕಿಪ್ ಮಾಡ್ಬೋದು ಓಕೆ ಸೊ ಬೆಟರ್ ಪ್ರಿಪೇರ್ ಆನ್ ದಿಸ್ ಪೊಲ್ಯೂಷನ್ ಆ್ಯಂಡ್ ದಿಸ್ ಆ್ಯಕ್ಟ್ ಓಕೆ ವಿಲ್ ಮೋಟ್ ಟು ದ ನೆಕ್ಸ್ಟ್ ಟಾಪಿಕ್ ಸೊ ಟಾಪಿಕ್ ಫೈವ್ ರೋಲ್ ಆಫ್ ಇನ್ಫಾರ್ಮೇಷನ್ ಟೆಕ್ನಾಲಜಿ ಇನ್ ಎನ್ವೈರ್ಮೆಂಟ್ ಆ್ಯಂಡ್ ಹ್ಯೂಮನ್ ಹೆಲ್ತ್ ಸೊ ಮಾಹಿತಿ ತಂತ್ರಜ್ಞಾನದ ಒಂದು ಪಾತ್ರ ಏನು ಇದರಲ್ಲಿ ನಮ್ಮ ಒಂದು ಪರಿಸರವನ್ನು ಸಂರಕ್ಷಣೆ ಮಾಡೋದ್ರಲ್ಲಿ ಹಾಗೂ ಮನುಷ್ಯರ ಒಂದು ಆರೋಗ್ಯ ಕ್ಷೇತ್ರದಲ್ಲಿ ಅಥವಾ ಆರೋಗ್ಯ ಕ್ಷೇತ್ರದಲ್ಲಿ ಸೊ ಇದು ಡೈರೆಕ್ಟ್ ಟಾಪಿಕನ್ನು ಏನು ಮಾಡಿದೆ ಎರಡು ಸಾವಿರದ ಹದಿನಾಲ್ಕರಲ್ಲಿ ಇಟ್ಟಿದ್ದಾನೆ ದ ರೋಲ್ ಆಫ್ ಇನ್ಫಾರ್ಮೇಷನ್ ಟೆಕ್ನಾಲಜಿ ಇನ್ ಹ್ಯೂಮನ್ ಹೆಲ್ತ್ ಅಂತ ಡೈರೆಕ್ಟ್ ಕ್ವಶನನ್ನು ಕೇಳಿದ್ದಾನೆ ಅಂದರೆ ಮಾಹಿತಿ ತಂತ್ರಜ್ಞಾನವನ್ನು ಆರೋಗ್ಯ ಕ್ಷೇತ್ರದಲ್ಲಿ ಯಾವ ಥರ ನಾವು ಯೂಸ್ ಮಾಡ್ಕೋಬೋದು ಅಂದರೆ ಲೇಟೆಸ್ಟ್ ಟೆಕ್ನಾಲಜಿಯನ್ನು ಸೊ ಇ ಸಿ ಜಿ ಅಂತ ಬಂದಿದೆ ಹೌದಾ ಅದೇ ರೀತಿ ಎಮ್ ಐ ಆರ್ ಅಂತ ಬಂದಿದೆ ಸಿ ಟಿ ಸ್ಕ್ಯಾನ್ ಅಂತ ಬಂದಿದೆ ಹೌದು ಎಕ್ಸ್ರೇ ಅಂತ ಬಂದಿದೆ ಇವೆಲ್ಲ ಏನೋ ಲೇಟೆಸ್ಟ್ ಆದಂಥ ಇನೋವೇಷನ್ಸು ಮೀನ್ಸ್ ನೈ ಆಫ್ಟರ್ ನೈನ್ಟೀನ್ ಏಯ್ಟೀಸ್ ಬಂದಂಥದ್ದು ಸೊ ಇವನ್ನೆಲ್ಲ ಇಲ್ಲಿ ಮೆನ್ಷನ್ ಮಾಡಬೇಕು ಬಟ್ ಇದನ್ನು ಕ್ವಶನ್ನೇ ಕೇಳಿದ್ದಾನೆ ಸೊ ನೆಕ್ಸ್ಟ್ ಟಾಪಿಕ್ ಏನಿದೆ ಅಂದರೆ ಈ ಯೂನಿಟ್ನಲ್ಲಿ ಗ್ಲೋಬಲ್ ಎನ್ವೈರ್ಮೆಂಟಲ್ ಇಶ್ಯೂಸ್ ಅಂದರೆ ಜಾಗತಿಕ ಪರಿಸರಕ್ಕೆ ಸಂಬಂಧಪಟ್ಟಂಥ ಕೆಲವು ಪ್ರಚಲಿತವಾದಂಥ ಸಮಸ್ಯೆಗಳನ್ನಿತ್ತದವೆ ಅದರಲ್ಲಿ ಮುಖ್ಯವಾಗಿ ಗ್ಲೋಬಲ್ ವಾರ್ಮಿಂಗ್ ಕ್ಲೈಮೇಟ್ ಚೇಂಜ್ ಆ್ಯಂಡ್ ಆ್ಯಸಿಡ್ ರೈನ್ ಒಂದು ಜಾಗತಿಕ ತಾಪಮಾನ ಹವಾಮಾನ ಬದಲಾವಣೆ ಮತ್ತು ಆಮ್ಲ ಮಳೆ ಅಂತಿದೆ ಇದರಲ್ಲಿ ಅವನು ಗ್ಲೋಬಲ್ ವಾರ್ಮಿಂಗ್ ಮೇಲೆ ಕ್ವಶನ ಕೇಳಿದ್ದಾನೆ ಮೋಸ್ಟ್ ಪ್ರಾಬಬ್ಲಿ ಕ್ಲೈಮೇಟ್ ಚೇಂಜ್ನ ಮೇಲೆ ಅವನು ಕೇಳ್ಬೋದು ಅಂದರೆ ಕ್ಲೈಮೇಟ್ ಚೇಂಜಿನ ವಿತ್ ರಿಗಾರ್ಡ್ ಟು ಕ್ಲೈಮೇಟ್ ಚೇಂಜ್ ವಾಟ್ ಆರ್ ದ ಕನ್ವೆನ್ಷನ್ಸ್ ಈ ಹವಾಮಾನ ಬದಲಾವಣೆಗೆ ಸಂಬಂಧಪಟ್ಟಂತೆ ಅಂತಾರಾಷ್ಟ್ರೀಯ ಮಟ್ಟದಲ್ಲಿ ಅಟ್ ದ ಇಂಟರ್ನ್ಯಾಷನಲ್ ಲೆವೆಲ್ ನಾವು ಯಾವ್ಯಾವ ಸಮಾವೇಶಗಳನ್ನು ಮಾಡ್ಕೊಂಡಿದ್ದೀವಿ ಆ ಸಮಾವೇಶಗಳಿಂದ ಏನಾದರೂ ಪ್ರಯೋಜನ ಆಗಿದೆ ಅಂತ ಅದನ್ನು ಕೇಳ್ಬೋದು ಸೇ ಫಾರ್ ಎಕ್ಸಾಂಪಲ್ ಅವನು ಕ್ಯೋಟೊ ಪ್ರೋಟೋಕಾಲ್ ಬಗ್ಗೆಯೂ ಕೇಳ್ಬೋದು ಜಪಾನ್ನಲ್ಲಿ ಕಾಪ್ ತ್ರೀ ನಡಿತು ಕಾನ್ಫರೆನ್ಸ್ ಆಫ್ ಪಾರ್ಟೀಸ್ ತ್ರೀ ನೈನ್ಟೀನ್ ನೈಂಟಿ ಸೆವೆನ್ದಲ್ಲಿ ಕ್ಯೋಟೋ ಪ್ರೋಟೋಕಾಲ್ ನಡೀತು ಅದ್ರ ಪ್ರಕಾರ ಅಲ್ಲಿ ದೇಶಗಳನ್ನು ಎರಡು ಥರನಾಗಿ ಡಿವೈಡ್ ಮಾಡಿದ್ರು ಒಂದು ಎನೆಕ್ಸ್ ಕಂಟ್ರೀಸ್ ಇನ್ನೊಂದು ನಾನ್ ಎನೆಕ್ಸ್ ಕಂಟ್ರೀಸ್ ಅಂತ ಅದರಲ್ಲಿ ಎನೆಕ್ಸ್ ಕಂಟ್ರೀಸ್ ಅವ್ರಿಗೆ ಏನು ಮಾಡಿದ್ರು ಕಂಪಲ್ಸರಿ ಮಾಡಿದರು ಏನಂತ ಎರಡು ಸಾವಿರದ ಹನ್ನೆರಡರ ಹೊತ್ತಿಗೆ ನೀವೇನು ಮಾಡ್ರಿ ಒಂದು ಕಾರ್ಬನ್ ಡೈಆಕ್ಸೈಡ್ ಎಮಿಷನ್ನ ಫೈವ್ ಪರ್ಸೆಂಟ್ ಕಡಿಮೆ ಮಾಡಿದ್ರಿ ಇಟ್ ವಾಸ್ ಲೀಗಲಿ ಬೈಂಡಿಂಗ್ ಒಂದು ಪಾರ್ಟ್ ಆಫ್ ದ ಎನೆಕ್ಸ್ ಕಂಟ್ರೀಸ್ ಅದು ಈ ಡೆವಲಪ್ಡ್ ಕಂಟ್ರಿ ಅಥವಾ ಎನೆಕ್ಸ್ ಕಂಟ್ರಿಗಳಿಗೆ ಏನಾಯಿತು ಕಂಪಲ್ಸರಿ ಆಗಿತ್ತು ಸೊ ಈ ಒಂದು ನಿಟ್ಟಿನಲ್ಲಿ ಅವನು ಕ್ಯೋಟೋ ಪ್ರೋಟೋಕಾಲ್ ಬಗ್ಗೆ ಆದರೂ ಕೇಳ್ಬೋದು ಅಥವಾ ರೀಸೆಂಟಾಗಿ ಏನಾಗಿದೆ ಅಂದ್ರೆ ನಾ ಅಗ್ರಿಮೆಂಟ್ ಅಂತ ನಾವು ನೋಡಿದ್ವಿ ಎರಡು ಸಾವಿರದ ಹದಿನೈದರಲ್ಲಿ ನಡೀತು ಓಕೆ ಅದು ಕಾನ್ಫರೆನ್ಸ್ ಆಫ್ ಪಾರ್ಟೀಸ್ ನಡೆದಾಗ ಪ್ಯಾರಿಸ್ ಅಗ್ರಿಮೆಂಟ್ ಅಂತ ಆಯಿತು ಆ ಅಗ್ರಿಮೆಂಟ್ನ ಪ್ರಕಾರ ನಾವೇನು ಮಾಡ್ಕೊಂಡಿದ್ವಿ ಎರಡು ಡಿಗ್ರಿ ಸೆಲ್ಸಿಯಸ್ಸನ್ನು ಆ್ಯಾವ್ರೇಜ್ ಏನು ಮಾಡ್ಬೋದು ಕಡಿಮೆ ಮಾಡಬೇಕಂತ ನಾವು ಒಂದು ಟಾರ್ಗೆಟನ್ನು ಇಟ್ಟಿದ್ವಿ ಅದಕ್ಕಾಗಿ ಏನು ಮಾಡಿದ್ರು ಕೆಲವೊಂದಿಷ್ಟು ಒಂದು ಒಂದು ಲಿಮಿಟೇಷನ್ಸನ್ನು ಹಾಕಿದರು ಓಕೆ ಅಮೆರಿಕಾದ ಮೇಲೆ ಲಿಮಿಟೇಷನ್ಸ್ ಹಾಕಿದರು ಇಂಡಿಯಾ ಮೇಲೆ ಆಗಿರ್ಬೋದು ಚೈನಾ ಮೇಲೆ ಆಗಿರ್ಬೋದು ಸೊ ಆ ಲಿಮಿಟೇಷನ್ಸ್ ಎಲ್ಲೋ ಒಂದು ಕಡೆ ತಾರತಮ್ಯವಾಗಿವೆ ಅಂತ ಅಮೆರಿಕದವ್ರು ಏನು ಮಾಡಿದ್ರೆ ಆ ಪ್ಯಾರಿಸ್ ಅಗ್ರಿಮೆಂಟಿಂದ ಹೊರಗಡೆ ಬಂದಿದ್ದಾರೆ ಓಕೆ ಐ ಥಿಂಕ್ ಇಟ್ಸ್ ಬೀನ್ ಟೂ ಇಯರ್ಸ್ ಸೊ ಈ ನಿಟ್ಟಿನಲ್ಲಿ ಆ ಪ್ಯಾರಿಸ್ ಅಗ್ರಿಮೆಂಟ್ ಬಗ್ಗೆ ಆದರೂ ಕೇಳ್ಬೋದು ಸೊ ಕ್ಲೈಮೇಟ್ ಚೇಂಜ್ನಲ್ಲಿ ಮುಖ್ಯವಾಗಿ ಕೇಳೋದಂದ್ರಿಗೆ ನಾನು ಅಗ್ರಿಮೆಂಟ್ಗಳ ಬಗ್ಗೆ ಕೇಳ್ತಾನೆ ಇಲ್ಲದರಿಗಿನ್ನ ಕನ್ವೆನ್ಷನ್ಗಳ ಬಗ್ಗೆ ಆದರೂ ಕೇಳ್ತಾನೆ ಸೊ ಅದರಲ್ಲಿ ಮುಖ್ಯವಾಗಿದ್ದು ಕಾನ್ಫರೆನ್ಸ್ ಆಫ್ ಪಾರ್ಟೀಸ್ ಕೇಳ್ಬೋದು ಅದಾದಮೇಲೆ ಆ್ಯಸಿಡ್ ರೈನ್ ಸೊ ಯೂಶ್ವಲಿ ಇಲ್ಲಿ ಪ್ರಿಲ್ಮ್ಸಲ್ಲಿ ಏನು ಕೇಳ್ಬೋದು ಅಂದರೆ ಆ್ಯಸಿಡ್ ರೈನ್ಗೆ ರೆಸ್ಪಾನ್ಸಿಬಲ್ ಆದಂಥ ಗ್ಯಾಸಸ್ ಸಲ್ಫರ್ ಡೈಆಕ್ಸೈಡ್ ಆಗಿರ್ಬೋದು ನೈಟ್ರೋಜನ್ ಆಕ್ಸೈಡ್ ಸೊ ಮೋಸ್ಟ್ ಪ್ರಾಬಬ್ಲಿ ಸೊ ಸಚ್ ಕ್ವೇಶನ್ಸ್ ಹ್ಯಾ ಬಿನ್ ಆಸ್ಕಿಂಗ್ ಆನ್ ಆ್ಯಂಡ್ ಆಫ್ ಬಹಳಷ್ಟು ಪ್ರ ಎಕ್ಸಾಮ್ಸಲ್ಲಿ ಕ್ವಶನ್ ಕೇಳಿದ್ದಾನೆ ಬಟ್ ಫ್ರಮ್ ದ ಮೇನ್ಸ್ ಪಾಯಿಂಟ್ ಆಫ್ ವ್ಯೂ ಏನು ಕೇಳ್ಬೋದು ಆಸಿಡ್ ಆ್ಯಸಿಡ್ ನಿಂದ ಆಗುವಂಥ ಪರಿಣಾಮಗಳು ಏನಂತ ಕೇಳ್ಬೋದು ಅಫ್ಕೋರ್ಸ್ ವಿ ಹ್ಯಾವ್ ಅ ಎನ್ ನಂಬರ್ ಆಫ್ ವಾಟ್ ಮಿನಿಟ್ಸ್ ಫ್ರಮ್ ದಿಸ್ ಡ್ರೈನ್ ಅದರಿಂದ ಏನಾಗುತ್ತೆ ಅಂದರೆ ನಮ್ಮ ಮಣ್ಣಿನಲ್ಲಿರುವಂಥ ಉಪ್ಪಿನಂಶ ಜಾಸ್ತಿ ಆಗುತ್ತೆ ಆ ಸಮುದ್ರದಲ್ಲಿರುವಂತಹ ಜಲಚರ ಜೀವಿಗಳಿಗೂ ಆಗುತ್ತೆ ಹಿಸ್ಟಾರಿಕಲ್ ಮಾನ್ಯುಮೆಂಟ್ಸ್ ಇದಾವೆ ಸೇ ಫಾರ್ ಎಕ್ಸಾಂಪಲ್ ತಾಜ್ಮಹಲ್ ಆಗಿರ್ಬೋದು ದಟ್ ಈಸ್ ಮೇಡ್ ಆಫ್ ವಾಟ್ ಮಾರ್ಬಲ್ ಅದ್ರ ಮೇಲೆ ಆ್ಯಸಿಡ್ ರೈನ್ ಬೆಳೋದ್ರಿಂದ ಏನಾಗುತ್ತೆ ಇಟ್ ವಿಲ್ ಟರ್ನ್ ಇನ್ ಟು ಎಲ್ಲೋ ಓಕೆ ಅದು ಏನಾಗುತ್ತೆ ಬಿಳಿದಿದ್ದು ಯೆಲ್ಲೋ ಕಲರ್ ಆಗೋ ಚಾನ್ಸಸ್ ಇರುತ್ತೆ ಸೊ ಈ ಥರ ಅದ್ರ ಪರಿಣಾಮ ಏನು ಅಂತ ಕೇಳ್ಬೋದು ಸೊ ಈ ವರ್ಷ ಆ್ಯಸಿಡ್ ರೈನ ಮೇಲೆ ಅವ್ನು ಕೇಳೋ ಚಾನ್ಸಸ್ ಬಾಡ್ದು ಯಾಕಂದರೆ ಗ್ಲೋಬಲ್ ವಾರ್ಮಿಂಗ್ ಮತ್ತು ಕ್ಲೈಮೇಟ್ ಚೇಂಜ್ಗೆ ಇಂಡೈರೆಕ್ಟಾಗಿ ಕೇಳಿದ್ದಾನೆ ಬಟ್ ಆ್ಯಸಿಡ್ ರೈನ್ನ ಬಗ್ಗೆ ಎರಡು ವರ್ಷ ಕೇಳಿಲ್ಲ ಸೊ ಇದನ್ನು ಕೇಳ್ಬೋದು ನೆಕ್ಸ್ಟ್ ವಾಟರ್ ಶೆಡ್ ಮ್ಯಾನೇಜ್ಮೆಂಟ್ ಜಲಾನಯನ ನಿರ್ವಹಣೆ ಅಂತಿದೆ ಅದ್ರ ಬಗ್ಗೆಯೂ ಕ್ವಶನ್ಸ್ ಆಗಿದೆ ಪ್ರೀವಿಯಸ್ ಇಯರ್ನಲ್ಲಿ ಈ ವರ್ಷವೂ ಕೇಳಿಕ್ಕಿಲ್ಲ ಬಟ್ ಕೇಳಿದರೆ ಜಲಾನಯನ ನಿರ್ವಹಣೆಗೆ ಸರ್ಕಾರ ಕೈಗೊಂಡಂಥ ಒಂದು ಕಾರ್ಯಕ್ರಮಗಳ್ಯಾವು ಓಕೆ ಡೆಸರ್ಟ್ ಡೆವಲಪ್ಮೆಂಟ್ ಪ್ರೋಗ್ರಾಮ್ ಆಗಿರ್ಬೋದು ಸೊ ಈ ಥರ ಪ್ರೋಗ್ರಾಮ್ನ ಬಗ್ಗೆ ಅವನು ಎಕ್ಸಾಮ್ನಲ್ಲಿ ಕೇಳ್ಬೋದು ಓಕೆ ನೆಕ್ಸ್ಟ್ ಬಂದು ಲಿಂಕಿಂಗ್ ಆಫ್ ರಿವರ್ಸ್ ಆ್ಯಂಡ್ ವಾಟರ್ ಕ್ರೈಸಿಸ್ ಅಂದರೆ ನದಿಗಳ ಜೋಡಣೆ ಹಾಗೂ ಜಲ ಒಂದು ನೀರಿನ ಸಮಸ್ಯೆ ಬಗ್ಗೆ ಟಾಪಿಕ್ ಇದೆ ಸೊ ನೀರಿನ ಸಮಸ್ಯೆಯನ್ನು ಪರಿಹರಿಸೋದಕ್ಕೆ ನಾವೇನು ಮಾಡ್ತಾ ಇವತ್ತು ನದಿಗಳನ್ನ ಜೋಡಣೆ ಮಾಡ್ತಾಯಿದ್ದೀವಿ ಸೊ ನದಿಗಳನ್ನ ಜೋಡಣೆ ಮಾಡೋದು ಅಷ್ಟು ಸುಲಭ ಅಲ್ಲ ಬಿಕಾಸ್ ಅಲ್ಲಿ ಏನಾಗಿದೆ ಭೌಗೋಳಿಕವಾಗಿ ಅದು ಚಾನ್ಸಸ್ ಇದೆಯಲ್ಲ ನೋಡ್ಕೋಬೇಕಾಗತ್ತೆ ಸೊ ಲಿಂಕಿಂಗ್ ದ ನಾರ್ತ್ ಇಂಡಿಯನ್ ರಿವರ್ ಟು ದ ಸೌತ್ ಇಂಡಿಯನ್ ಇಸ್ ಇಟ್ ಪಾಸಿಬಲ್ ಜಿಯೋಗ್ರಫಿಕಲಿ ಅದು ಸಾಧ್ಯ ಆಗುತ್ತಾ ಯಾಕಂದರೆ ಉತ್ತರ ಭಾರತ ಏನಿದೆ ಕೆಳಗಡೆ ಇದೆ ಮೈದಾನ ಪ್ರದೇಶ ವೇರಸ್ ದಕ್ಷಿಣ ಭಾರತ ಏನಿದೆ ಎತ್ತರದಲ್ಲಿ ಇಟ್ ಈಸ್ ಅ ಪ್ಲೇಟು ವಿ ಕೆ ನಾಟ್ ಕನೆಕ್ಟ್ ಇಟ್ ಓಕೆ ಭಾಳ ಕಷ್ಟ ಆಗುತ್ತೆ ಅದಾದಮೇಲೆ ಲಿಂಕ್ ಮಾಡೋದ್ರಿಂದ ಏನಾಗುತ್ತೆ ಭಾಳಷ್ಟು ಲ್ಯಾಂಡ್ ಸಬ್ಮರ್ಜ್ ಆಗುತ್ತೆ ಓಕೆ ಭಾಳಷ್ಟು ನೆಲ ಏನಾಗುತ್ತೆ ನೀರಿನಲ್ಲಿ ಮುಳುಗ್ಬೋದು ಅಥವಾ ರೈತರ ಹೊಲಗಳನ್ನು ವಶಪಡಿಸ್ಕೋಬೇಕಾಗತ್ತೆ ಅಥವಾ ಇದರಿಂದ ಏನಾಗ್ಬೋದು ವನ್ಯಜೀವಿಗಳು ತೊಂದರೆ ಆಗ್ಬೋದು ಅರಣ್ಯನಾಶ ಆಗ್ಬೋದು ಸೊ ಈ ನಿಟ್ಟಿನಲ್ಲಿ ಅವ್ನು ಕ್ವಶನ್ ಕೇಳಿದ್ದಾನೆ ಟೂ ತೌಸಂಡ್ಸ್ ಫಿಫ್ಟೀನ್ ಮೇನ್ಸಲ್ಲಿ ಏನು ಮಾಡಿದ್ದಾನೆ ನೀವು ರಿವರ್ ಪ್ರಾಜೆಕ್ಟನ್ನು ಕೈಗೆತ್ಕೊಳ್ಳೋದ್ರಿಂದ ಪರಿಸರಕ್ಕಾಗುವಂಥ ಹಾನಿ ಏನಂತ ಕೇಳಿದ್ದಾನೆ ಸೊ ಈ ಟಾಪಿಕ್ನ ಬಗ್ಗೆ ಮೋಸ್ಟ್ ಪ್ರೊಬ್ಬಲಿ ಬರೋದು ಕಷ್ಟ ಕೇಳಿದ್ರೆ ಏನು ಕೇಳ್ಬೋದು ಜಿಯೋಗ್ರಫಿಕಲಿ ಇಸ್ ಇಟ್ ಫಿಸೇಬಲ್ ಭೌಗೋಳಿಕವಾಗಿ ಅದು ಸಾಧ್ಯ ಇದೆಯಾ ಯಾಕಂದರೆ ನಮ್ಮ ಭಾರತದ ಭೌಗೋಳಿಕ ಒಂದು ಅಂಶವನ್ನು ನಾವು ಗಮನಕ್ಕೆ ತೊಗೊಂಡಾಗ ಚಾನ್ಸಸ್ ಭಾಳ ಕಡಿಮೆ ಇದೆ ಯಾಕಂದರೆ ಬೇರೆ ಬೇರೆ ರೀತಿಯಾದಂಥ ಕಾರಣಗಳಿದ್ದಾವೆ ಸೊ ಆ ನಿಟ್ಟಿನಲ್ಲಿ ಆಗೋದು ತುಂಬ ಕಷ್ಟ ಸೊ ಮೋಸ್ಟ್ ಪ್ರಾಬಬ್ಲಿ ಅವನು ಒಂದು ಆ್ಯಸಿಡ್ ರೇನ್ನ ಮೇಲೆ ಏನು ಮಾಡ್ಬೋದು ಫೋಕಸನ್ನು ಮಾಡ್ಬೋದು ಈ ವರ್ಷ ಈ ಯೂನಿಟ್ನಲ್ಲಿ ಓಕೆ ಎಸ್ ಲಾಸ್ಟ್ ಟಾಪಿಕ್ ಬಂದು ಸ್ಟೇಟ್ ಕಮ್ಯುನಿಟಿ ಸಿವಿಲ್ ಸೊಸೈಟಿ ಇಂಟರ್ಫೇಸ್ ಅಂದರೆಗಿನ ನಮ್ಮಲ್ಲಿರುವಂತಹ ಅರಣ್ಯಗಳನ್ನು ಸಂರಕ್ಷಣೆ ಮಾಡಲಿಕ್ಕೆ ಸರ್ಕಾರದ್ದು ಜೊತೆಗೆ ಸಮುದಾಯದ್ದು ಮತ್ತು ಸಮಾಜದಲ್ಲಿರುವಂಥ ಜನರ ಒಂದು ಒಂದು ರೋಲ್ ಏನಂತ ಕೇಳ್ಬೋದು ಪ್ರಶ್ನೆ ಇದನ್ನು ಕೇಳಿದ್ದಾನೆ ಯಾಕೆಂದರೆ ಎರಡು ಸಾವಿರದ ಹದಿನಾಲ್ಕರಲ್ಲಿ ಈ ಒಂದು ಟಾಪಿಕ್ನ ಮೇಲೆ ಡೈರೆಕ್ಟಾಗಿ ಸಿವಿಲ್ ಸೊಸೈಟಿಯ ಪಾತ್ರ ಏನಂತ ಕೇಳಿದ್ದಾನೆ ಸೊ ಈ ವರ್ಷ ಕೇಳಲಿಕ್ಕಿಲ್ಲ ಅದರಲ್ಲಿ ಜಾಯಿಂಟ್ ಫಾರೆಸ್ಟ್ ಮ್ಯಾನೇಜ್ಮೆಂಟ್ ಅಂತ ಬರುತ್ತೆ ಇದು ಜಂಟಿ ಅರಣ್ಯ ನಿರ್ವಹಣೆ ಅಂತ ಅಂದರೆ ಇಲ್ಲಿ ಏನಾಗುತ್ತೆ ಸರ್ಕಾರದ ಜೊತೆಗೆ ಸುತ್ತಮುತ್ತಲಿರುವಂಥ ಸ್ಥಳೀಯ ಜನರು ಕೂಡ್ಕೊಂಡು ಏನು ಮಾಡ್ತಾರೆ ಅವ್ರ ಸುತ್ತಲೇ ಇರುವಂಥ ಅರಣ್ಯವನ್ನು ಸಂರಕ್ಷಣೆ ಮಾಡ್ತಾರೆ ಇದನ್ನು ಜಾಯಿಂಟ್ ಫಾರೆಸ್ಟ್ ಮ್ಯಾನೇಜ್ಮೆಂಟ್ ಅಂತ ಕರಿತೀವಿ ಇಟ್ ವಾಸ್ ಇಂಟ್ರೊಡ್ಯೂಸ್ಡ್ ಇನ್ ನ್ಯಾಷನಲ್ ಫಾರೆಸ್ಟ್ ಪಾಲಿಸಿ ಆಫ್ ನೈನ್ಟೀನ್ ಏಯ್ಟಿ ಏಟ್ ಹತ್ತೊಂಬತ್ತು ನೂರ ಎಂಬತ್ತೆಂಟರ ರಾಷ್ಟ್ರೀಯ ಅರಣ್ಯ ನೀತಿಯಲ್ಲಿ ಏನು ಮಾಡಿದ್ದಾರೆ ಅದನ್ನು ಇಂಟ್ರೊಡ್ಯೂಸ್ ಮಾಡಿದ್ರು ಜಾಯಿಂಟ್ ಫಾರೆಸ್ಟ್ ಮ್ಯಾನೇಜ್ಮೆಂಟನ್ನು ಸೊ ಈ ದೃಷ್ಟಿಯಲ್ಲಿ ಅವರು ಜಾಯಿಂಟ್ ಫಾರೆಸ್ಟ್ ಮ್ಯಾನೇಜ್ಮೆಂಟ್ ಆದರೂ ಕೇಳ್ಬೋದು ಇಲ್ಲ ಅಂದ್ರೆಗಿನ ನ್ಯಾಷನಲ್ ಫಾರೆಸ್ಟ್ ಪಾಲಿಸಿ ಆಫ್ ನೈನ್ಟೀನ್ ಏಯ್ಟ್ ಅದನ್ನಾದರೂ ಕೇಳ್ಬೋದು ಓಕೆ ಇನ್ಡೈರೆಕ್ಟಾಗಿ ಕೇಳ್ಬೋದು ಇಟ್ ಡಸಂಟ್ ಮೀನ್ ದ್ಯಾಟ್ ದಿ ವಿಲ್ ಆಸ್ಕ್ ಡೈರೆಕ್ಟ್ಲಿ ದೇರ್ ಆರ್ ಚಾನ್ಸಸ್ ಆಫ್ ಆಸ್ಕಿಂಗ್ ಕ್ವಸ್ಟನ್ ಇಂಡೈರೆಕ್ಟ್ಲಿ ಸೊ ಇಂಡೈರೆಕ್ಟಾಗಿ ಕೇಳುವ ಚಾನ್ಸಸ್ ಭಾಳ ಇದೆ ಯು ಜಸ್ಟ್ ಫೋಕಸ್ ಆನ್ ಜಾಯಿಂಟ್ ಫಾರೆಸ್ಟ್ ಮ್ಯಾನೇಜ್ಮೆಂಟ್ ಆಸ್ ವೆಲ್ ಆಸ್ ದ ನ್ಯಾಷನಲ್ ಫಾರೆಸ್ಟ್ ಪಾಲಿಸಿ ಆಫ್ ನೈನ್ಟೀನ್ ಏಯ್ಟಿ ಏಟ್ ಅದಾದಮೇಲೆ ಫಸ್ಟ್ನ ಸಸ್ಟೇನೇಬಲ್ ಫಾರೆಸ್ಟ್ ಡೆವಲಪ್ಮೆಂಟ್ ಅಂತಿದೆ ಅಂದರೆ ಅರಣ್ಯ ಅರಣ್ಯಗಳ ಒಂದು ಸುಸ್ಥಿರ ಅಭಿವೃದ್ಧಿ ಅಂತಿದೆ ಸೊ ಅರಣ್ಯಗಳನ್ನು ಯಾವ ರೀತಿ ನಾವು ಅಭಿವೃದ್ಧಿಯನ್ನು ಪಡಿಸ್ಬೋದು ಅದಕ್ಕಿರುವಂಥ ಮಾರ್ಗಗಳೇನು ಸೊ ಅದಕ್ಕಾಗಿ ನಾವೇನು ಮಾಡಿದ್ವಿ ಕಾಯ್ದಿಟ್ಟ ಅರಣ್ಯ ಅಂತ ಮಾಡಿದ್ವಿ ಸಂರಕ್ಷಿತ ಅರಣ್ಯ ಅಂತ ಒಂದು ಮಾಡಿದ್ದೀವಿ ಸೊ ಅವನ್ನೆಲ್ಲವನ್ನು ಕೇಳ್ಬೋದು ಬಟ್ ಇದು ಕ್ವಶನ್ನ ಕೇಳಿದ್ದಾರೆ ಓಕೆ ನೆಕ್ಸ್ಟು ಡಿಸಾಸ್ಟರ್ ಮ್ಯಾನೇಜ್ಮೆಂಟ್ ಓಕೆ ಪ್ರಕೃತಿ ವಿಕೋಪದ ನಿರ್ವಹಣೆ ಅಂತ ಇದೆ ಅದರಲ್ಲಿ ಮುಖ್ಯವಾಗಿ ಫ್ಲಡ್ಸ್ ಅರ್ತ್ವೇಕ್ ಡ್ರಾಟ್ ಆಗಿರ್ಬೋದು ಸುನಾಮಿ ಆಗಿರ್ಬೋದು ಸೊ ಅವನು ಮುಖ್ಯವಾಗಿ ಯಾವುದಾದ್ರೂ ಒಂದ್ರ ಬಗ್ಗೆ ಕೇಳಲಿಕ್ಕಿಲ್ಲ ಓಕೆ ಯಾಕಂದರೆ ಅಷ್ಟು ಕಂಟೆಂಟ್ ಇರಲ್ಲ ಇವನ್ನೆಲ್ಲವನ್ನು ತಲೆಯಲ್ಲಿಕೊಂಡು ಡಿಸಾಸ್ಟರ್ ಮ್ಯಾನೇಜ್ಮೆಂಟ್ನ ಬಗ್ಗೆ ಕೇಳ್ಬೋದು ಓಕೆ ಪ್ರಕೃತಿ ವಿಕೋಪವನ್ನು ಯಾವ ರೀತಿ ನಿರ್ವಹಣೆ ಮಾಡ್ಬೋದು ಅಂದರೆ ಪ್ರಕೃತಿ ವಿಕೋಪ ಆದಾಗ ಜನರನ್ನ ಸಂರಕ್ಷಣೆ ಮಾಡಲಿಕ್ಕೆ ಆದಂತಹ ಡ್ಯಾಮೇಜನ್ನು ಕಡಿಮೆ ಮಾಡಲಿಕ್ಕೆ ಏನೇನು ಕ್ರಮಗಳನ್ನ ಕೈ ಕೈಗೊಳ್ಬೋದು ಅಂತಿದೆ ಅದಕ್ಕೆ ಒಂದು ಇದು ಪ್ರೊಸೆಸ್ ಇದೆ ಡಿಸಾಸ್ಟರ್ ಮ್ಯಾನೇಜ್ಮೆಂಟ್ ಒಂದು ಪ್ರೊಸೆಸ್ ಬರುತ್ತೆ ಫಸ್ಟು ಅಪ್ ಮಾಡೋದು ಟ್ರೈನಿಂಗ್ ಕೊಡೋದು ಅಥವಾ ಡಿಸಾಸ್ಟ್ರ್ ಆದಮೇಲೆ ಜನರನ್ನ ಏನು ಮಾಡೋದು ಬೇರೆ ಕಡೆಗೆ ಶಿಫ್ಟ್ ಮಾಡೋದು ಶಿಫ್ಟ್ ಮಾಡೋದಮೇಲೆ ಅವ್ರಿಗೆ ಏನು ಮಾಡೋದು ಬೇಕಾದಂಥ ಆಹಾರ ಆಗಿರ್ಬೋದು ಔಷಧಿಯನ್ನು ಕೊಡೋದಾಗಿರ್ಬೋದು ಇದೆಲ್ಲ ಡಿಸಾಸ್ಟರ್ ಮ್ಯಾನೇಜ್ಮೆಂಟ್ ಪ್ರೊಸೆಸ್ನಲ್ಲಿ ಬರುತ್ತೆ ಇದನ್ನಾದರೂ ಕೇಳ್ಬೋದು ಇಲ್ಲಾಂದ್ರೆಗಿನ ನಮ್ಮಲ್ಲಿ ಡಿಸಾಸ್ಟರ್ ಮ್ಯಾನೇಜ್ಮೆಂಟಿಗೆ ಸಂಬಂಧಪಟ್ಟಂತೆ ಒಂದು ಕಾಯ್ದೆ ಇದೆ ಡಿಸಾಸ್ಟರ್ ಮ್ಯಾನೇಜ್ಮೆಂಟ್ ಆಕ್ಟ್ ಆಫ್ ಟೂ ತೌಸಂಡ್ ಫೈವ್ ಅದ್ರ ಬಗ್ಗೆ ಆದರೂ ಕೇಳ್ಬೋದು ಹಿಮೆ ಆಸ್ಕ ಬರ್ದು ಪ್ರೊವಿಷನ್ಸ್ ಆಫ್ ಡಿಸಾಸ್ಟರ್ ಮ್ಯಾನೇಜ್ಮೆಂಟ್ ಆಕ್ಟ್ ಆಫ್ ಟೂ ತೌಸಂಡ್ ಫೈವ್ ಯಾಕಂದರೆ ಆ ಡಿಸಾಸ್ಟರ್ ಮ್ಯಾನೇಜ್ಮೆಂಟ್ ಆ್ಯಕ್ಟ್ ಆಫ್ ಟೂ ತೌಸಂಡ್ ಫೈವ್ನಲ್ಲಿ ನ್ಯಾಷನಲ್ ಡಿಸಾಸ್ಟ್ರ್ ಮ್ಯಾನೇಜ್ಮೆಂಟ್ ಅಥಾರಿಟಿ ಬರೋದು ಸ್ಟೇಟ್ ಡಿಸಾಸ್ಟರ್ ಮ್ಯಾನೇಜ್ಮೆಂಟ್ ಅಥಾರಿಟಿ ಅದೇ ರೀತಿ ನ್ಯಾಷನಲ್ ಡಿಸಾಸ್ಟ್ರ್ ರೆಸ್ಪಾನ್ಸ್ ಫೋರ್ಸ್ ಸ್ಟೇಟ್ ಡಿಸಾಸ್ಟ್ರ್ ರೆಸ್ಪಾನ್ಸ್ ಫೋರ್ಸ್ ಅದ್ರ ಫಂಕ್ಷನ್ಸ್ ಏನು ಏನೇನು ಫಂಕ್ಷನ್ಸ್ ಮಾಡ್ತವೆ ಆ ಕಾಯ್ದೆ ಬಗ್ಗೆ ಆದರೂ ಕೇಳ್ಬೋದು ಓಕೆ ಚಾನ್ಸಸ್ ಇದೆ ಓಕೆ ಇದ್ರ ಬಗ್ಗೆ ಕೇಳೋದು ಕಷ್ಟ ಇವು ಆದಾಗ ನಾವು ಯಾವ ರೀತಿ ಮ್ಯಾನೇಜ್ ಮಾಡ್ತೀರಂತ ಅಂತ ಕೇಳ್ಬೋದು ಅಥವಾ ಕಾಯ್ದೆ ಬಗ್ಗೆ ಆದರೂ ಕೇಳ್ಬೋದು ಸೊ ಲಾಸ್ಟ್ ಒನ್ ಗ್ಲೋಬಲ್ ವಾರ್ಮಿಂಗ್ ಅದರಲ್ಲಿ ಓಝೋನ್ ಲೇಯರ್ ಇದೆ ಸಿ ಎಫ್ಸ್ ಇದೆ ಮತ್ತು ಕಾರ್ಬನ್ ಕ್ರೆಡಿಟ್ ಅಂತ ಇದೆ ಸೊ ಗ್ಲೋಬಲ್ ವಾರ್ಮಿಂಗನ್ನು ಆಲ್ರೆಡಿ ಕೇಳಿದ್ದಾನೆ ಇಟ್ ಈಸ್ ಆಲ್ಸೋ ಓವರ್ಲ್ಯಾಪಿಂಗ್ ಕಾನ್ಸೆಪ್ಟು ಕೇಳಿದರೆ ಓಝೋನ್ ಲೇಯರ್ ಕೇಳ್ಬೋದು ಓಝೋನ್ ಲೇಯರ್ ಅಂದ್ರಗಿನ ಟ್ರೆಡಿಷನಲ್ ಆದಂಥ ಒಂದು ಕ್ವಶನ್ ಇರಲಿಕ್ಕಿಲ್ಲ ಓಕೆ ಏನಂದ್ರೆಗಿನ ಓಝೋನ್ ಡಿಪ್ಲೇಷನ್ ಆಗೋದಕ್ಕೆ ಯಾವ ಗ್ಯಾಸಸ್ ಕಾರಣ ಹೆಂಗೆ ಅಂತ ಕೇಳಲಿಕ್ಕಿಲ್ಲ ಬಟ್ ಓಝೋನ್ ಲೇಯರ್ಗೆ ಸಂಬಂಧಪಟ್ಟಂತಹ ಕನ್ವೆನ್ಷನ್ನ ಕೇಳ್ಬೋದು ಓಕೆ ನೈನ್ಟೀನ್ ಏಯ್ಟಿ ಫೈವ್ನಲ್ಲಿ ವಿ ಗಾಟ್ ಟು ನೋ ದಟ್ ದ ಓಝೋನ್ ಲೇರೀಸ್ ಡಿಪ್ಲೀಟಿ ಡಿಪ್ಲೀಟಿಂಗ್ ಆನ್ ಓವರ್ ದ ಅಂಟಾರ್ಟಿಕಾ ಹತ್ತೊಂಬತ್ತು ನೂರ ಎಂಬತ್ತೈದರಲ್ಲಿ ನಮ್ಗೆ ಗೊತ್ತಾಯಿತು ಅಂಟಾರ್ಟಿಕದ ಮೇಲೆ ಏನಾಗ್ತಾಯಿದೆ ಓಝೋನ್ ಪದ್ರಿಗೆ ಕ್ಷೀಣಿಸ್ತಾ ಇದೆ ಅಂತೇಳಿ ಇಮಿಡಿಯೇಟಾಗಿ ನಾವು ಒಂದು ಸಮಾವೇಶ ಮಾಡಿದ್ದೆವು ಅದು ವಿಯನ್ನ ಕನ್ವೆನ್ಷನ್ ಅಂತೇಳಿ ಅದಾದಮೇಲೆ ಓಝೋನ್ ಪದರಿಗೆ ನಾಶವಾಗಲಿಕ್ಕೆ ಕಾರಣವಾದಂಥ ಸಿ ಎಫ್ ಸಿಗಳನ್ನು ಹೆಚ್ ಸಿ ಎಫ್ ಸಿ ಈ ಥರ ಸುಮಾರು ಒಂದು ನೂರು ಕೆಮಿಕಲ್ ಗ್ಯಾಸಸ್ಗಳನ್ನು ಬ್ಯಾನ್ ಮಾಡೋದಕ್ಕೆ ರೂಲ್ಸ್ ರೆಗ್ಯುಲೇಷನ್ಸನ್ನು ಮಾಡಿಕೊಂಡು ಎಲ್ಲಿ ಮಾಂಟ್ರಿಯಲ್ದಲ್ಲಿ ಅದಕ್ಕೆ ಮಾಂಟ್ರಿಯಲ್ ಪ್ರೋಟೋಕಾಲ್ ಅಂತ ಕರೀತಾರೆ ಸೊ ಓಝೋನ್ ಪತ್ರಿಕೆ ಸಂಬಂಧಪಟ್ಟಂತೆ ಎರಡು ಘಟನೆಗಳು ನಡೀತವೆ ಒಂದು ಕನ್ವೆನ್ಷನ್ ಸೆಕೆಂಡ್ ಒನ್ ಇಸ್ ಮಾಂಟ್ರಿಲ್ ಪ್ರೋಟೋಕಾಲ್ ಕನ್ವೆನ್ಷನ್ನ ಬಗ್ಗೆ ಕೇಳಬಹುದು ಅಥವಾ ಮಾಂಟ್ರಿಲ್ ಪ್ರೋಟೋಕಾಲ್ ಬಗ್ಗೆ ಆದರೂ ಕೇಳಬಹುದು ಯಾಕಂದ್ರೆ ಹೆಚ್ ಎಫ್ ಸಿ ಬಗ್ಗೆ ಒಂದು ಕೇಳಿದಾನೆ ಸಿ ಎಫ್ ಸಿ ಮತ್ತು ಹೆಚ್ ಎಫ್ ಸಿಗಳ ಬಗ್ಗೆ ಒಂದು ಕನ್ವೆನ್ಷನ್ ಕೇಳಿದಾನೆ ಲಾಸ್ಟ್ ಟೈಮ್ ಟು ತೌಸಂಡ್ ಫಿಫ್ಟೀನಲ್ಲಿ ಅವನು ಸಿ ಎಫ್ ಸಿಯನ್ನು ಕಡಿಮೆ ಯಾವ ಥರ ಮಾಡ್ಬೋದು ಅದರಿಂದ ಆಗುವಂಥ ಪರಿಣಾಮ ಏನು ಸಿ ಎಫ್ ಸಿಗೂ ಹೆಚ್ ಎಫ್ ಸಿಗಿರುವಂಥ ರಿಲೇಷನ್ ಏನಂತ ಅಂತ ಕೇಳಿದಾನೆ ಹಾಗೂ ಕಿಗಾಲೆ ಅಗ್ರಮೆಂಟ್ಗೂ ಇದಕ್ಕೆ ಏನು ಸಂಬಂಧ ಅಂತ ಸಿ ನಾವು ವಿ ಎನ್ನ ಕನ್ವೆನ್ಷನ್ ಆದಮೇಲೆ ಮಾಂಟ್ರಿಲ್ ಪ್ರೊಟೋಕಾಲಿಗೆ ಸೈನ್ ಮಾಡಿದ್ವಿ ಆ ಮಾಂಟ್ರಲ್ ಪ್ರೋಟೋಕಾಲ್ದಲ್ಲಿ ಮುಖ್ಯವಾಗಿ ಏನು ಡಿಸಿಷನ್ ತೊಗೊಂಡ್ವಿ ಇನ್ನು ಮೇಲೆ ಯಾವ್ಯಾವ ದೇಶಗಳು ಈ ಮಾಂಟ್ರಿಲ್ ಪ್ರೋಟೋಕಾಲ್ಗೆ ಸಿಗ್ನೇಚರ್ ಹಾಕ್ತವೆ ಅಂದಿನಿಂದ ಸಿ ಎಫ್ ಸಿಗಳನ್ನು ಹೆಚ್ ಸಿ ಎಫ್ ಸಿಗಳನ್ನು ಅದಕ್ಕೆ ಸಂಬಂಧಪಟ್ಟಂಥ ಇನ್ನೂ ಒಂದು ನೂರು ಕೆಮಿಕಲ್ ಗ್ಯಾಸಸನ್ನು ಪ್ರೊಡಕ್ಷನ್ ಮಾಡೋದಾಗಲಿ ಯೂಸ್ ಮಾಡೋದಾಗಲಿ ಫೇಸ್ ಔಟ್ ಮಾಡಬೇಕು ಅಂದರೆ ಹಂತ ಹಂತವಾಗಿ ಅದನ್ನು ನಿಲ್ಲಿಸಬೇಕಂತೇಳಿ ಡಿಸಿಷನ್ ತೊಗೊಂಡ್ವಿ ಎಲ್ಲಿ ಮಾಂಟ್ರಿಲ್ ಪ್ರೋಟೋಕಾಲ್ದಲ್ಲಿ ಸಪೋಸ್ ಇಫ್ ಯು ಸ್ಟಾಪ್ ಯೂಸಿಂಗ್ ಸಿ ಎಫ್ ಸಿ ಆ್ಯಂಡ್ ಎಚ್ ಸಿ ಎಫ್ ಸಿಸ್ ದ ರೆಫ್ರಿಜರೇಟರ್ಸ್ ಆ್ಯಸ್ ವೆಲ್ ಎಸ್ ದ ಏರ್ ಕಂಡೀಷನ್ಸ್ ಡೂ ನಾಟ್ ವರ್ಕ್ ಸಿ ಎಫ್ ಸಿ ಮತ್ತು ಎಚ್ ಸಿ ಎಫ್ ಸಿಯನ್ನು ಬ್ಯಾನ್ ಮಾಡಿದರೆ ಅದ್ರ ಬದಲಾಗಿ ಇನ್ನೊಂದು ಗ್ಯಾಸನ್ನು ಯೂಸ್ ಮಾಡೋದಕ್ಕೆ ನಾವು ಪರ್ಮಿಷನ್ನ ಕೊಟ್ವಿ ದಟ್ ಈಸ್ ಹೆಚ್ ಎಫ್ ಸಿ ಅಂತೇಳಿ ಸೊ ಹೆಚ್ ಎಫ್ ಸಿ ವಾಸ್ ಅಲೌಡ್ ಟು ಯೂಸ್ ಇನ್ ದ ಪ್ಲೇಸ್ ಆಫ್ ಸಿ ಎಫ್ ಸಿ ಆ್ಯಂಡ್ ಹೆಚ್ ಸಿ ಎಫ್ ಸಿ ಬಟ್ ಹೆಚ್ ಎಫ್ ಸಿ ಯಾವಾಗ ಯೂಸ್ ಮಾಡೋದಕ್ಕೆ ಸ್ಟಾರ್ಟ್ ಆದ್ವಿ ಗ್ಲೋಬಲ್ ವಾರ್ಮಿಂಗ್ ಆಗೋದಕ್ಕೆ ಸ್ಟಾರ್ಟ್ ಆಯಿತು ಸೊ ಹೆಚ್ ಎಫ್ ಸಿಯನ್ನು ಕಡಿಮೆ ಮಾಡ್ಕೊಳ್ಳೋದಕ್ಕೆ ನಾವೇನು ಮಾಡಿದ್ವಿ ಟೂ ತೌಸಂಡ್ ಸಿಕ್ಸ್ಟೀನಲ್ಲಿ ಕಿಗಾಲೆಯಲ್ಲಿ ಏನು ಮಾಡಿದ್ವಿ ಕಿಗಾಲೆ ಅಗ್ರಿಮೆಂಟನ್ನು ಮಾಡ್ಕೊಂಡ್ವಿ ಆ ಅಗ್ರಿಮೆಂಟ್ನ ಪ್ರಕಾರ ಬೈ ಟೂ ತೌಸಂಡ್ ಫೋರ್ಟಿ ಫೈವ್ ಆಲ್ ದ ಸಿಗ್ನೇಟರಿ ಕಂಟ್ರೀಸ್ ಹ್ಯಾವ್ ಟು ರೆಡ್ಯೂಸ್ ದ ಯೂಸ್ ಆಫ್ ಹೆಚ್ ಎಫ್ ಸಿ ಬೈ ಏಯ್ಟಿ ಫೈವ್ ಪರ್ಸೆಂಟ್ ಅಂತ ಮಾಡ್ಕೊಂಡು ಇದನ್ನು ಡೈರೆಕ್ಟ್ ಎಕ್ಸಾಮ್ನಲ್ಲಿ ಕೇಳಿದಾನೆ ಸಿ ಎಫ್ ಸಿ ಮತ್ತು ಹೆಚ್ ಎಫ್ ಸಿಗಿರುವಂಥ ರಿಲೇಷನ್ ಏನು ಮತ್ತು ಕಿಗಾಲೆ ಅಗ್ರಿಮೆಂಟ್ ಏನಿದೆ ಅಂತ ಕೇಳಿದಾನೆ ಇದರ ಅರ್ಥ ಏನು ಅವನು ಡೈರೆಕ್ಟಾಗಿ ಕೇಳಿಲ್ಲ ಅಂದ್ರೂ ಇದಕ್ಕೆ ಸಂಬಂಧಪಟ್ಟಂಥ ಸಮಾವೇಶ ಅಥವಾ ಪ್ರೋಟೋಕಾಲ್ನ ಬಗ್ಗೆ ಕೇಳ್ಬೋದು ದೇರ್ ಆರ್ ಚಾನ್ಸಸ್ ಓಕೆ ಅದಾದಮೇಲೆ ಲಾಸ್ಟು ಕಾರ್ಬನ್ ಕ್ರೆಡಿಟ್ ಅಂತ ಒಂದು ಬರ್ತೆ ಇಟ್ ಈಸ್ ಭಾಳ ವಂಡರ್ಫುಲ್ ಆದಂಥ ಒಂದು ಟಾಪಿಕ್ ಕಾರ್ಬನ್ ಕ್ರೆಡಿಟ್ ಅಂತ ಸೊ ಭಾಳ ಲೆಂದಿ ಆದಂಥ ಒಂದು ಟಾಪಿಕ್ ಅಂದರೆ ಇಲ್ಲೇನು ಮಾಡ್ತಾರೆ ಬೇಸ್ಡ್ ಆನ್ ದ ಸೈಜ್ ಆಫ್ ದ ಎಕನಾಮಿ ಈಚ್ ಕಂಟ್ರಿ ಹ್ಯಾಸ್ ಬಿನ್ ಪರ್ಮಿಟೆಡ್ ಟು ಎಮಿಟ್ ಸರ್ಟನ್ ಟರ್ನ್ಸ್ ಅಫರ್ಟ್ ಕಾರ್ಬನ್ ಡೈಆಕ್ಸೈಡ್ ಒಂದೊಂದು ದೇಶದ ಆರ್ಥಿಕ ಒಂದು ಶಕ್ತಿ ಆಧಾರದ ಮೇಲೆ ಎಲ್ಲ ಏನು ಮಾಡಿದರೆ ಪರ್ಮಿಷನ್ನ ಕೊಟ್ಟಿದ್ದಾರೆ ಏನಂತ ಪರ್ಮಿಷನು ನೀವು ಇಂತಿಷ್ಟು ಕಾರ್ಬನ್ ಡೈಆಕ್ಸೈಡನ್ನು ಎಮಿಟ್ ಮಾಡ್ಬೋದಂತ ಅದಕ್ಕಿಂತ ಜಾಸ್ತಿ ಮಾಡಿದರೆ ಏನಾಗುತ್ತೆ ಅದಕ್ಕಿಂತ ಕಡಿಮೆ ಮಾಡಿದ್ರೆ ನಾವು ಏನು ಮಾಡ್ಬೋದು ಅನ್ನೋದನ್ನು ಕಾರ್ಬನ್ ಕ್ರೆಡಿಟ್ನಲ್ಲಿ ನೋಡ್ಬೋದು ಸೊ ಫ್ರಮ್ ದ ಎಕ್ಸಾಮಿನೇಷನ್ ಪಾಯಿಂಟ್ ಆಫ್ ವ್ಯೂ ಈ ಕ್ವಶನನ್ನು ಜಾಸ್ತಿ ಕೇಳ್ಬೋದು ಯಾಕಂದರೆ ಗ್ಲೋಬಲ್ ವಾರ್ಮಿಂಗ್ನ ಬಗ್ಗೆ ಕೇಳಿದ್ದೇನೆ ಸಿ ಎಫ್ ಸಿ ಬಗ್ಗೆಯೇ ಕೇಳಿದ್ದಾನೆ ಮತ್ತು ಈ ಜಾಯಿಂಟ್ ಫಾರೆಸ್ಟ್ ಮ್ಯಾನೇಜ್ಮೆಂಟ್ ಸಂಬಂಧಪಟ್ಟಂತೆ ಸಿವಿಲ್ ಸೊಸೈಟಿಯನ್ನು ಕೇಳಿದ್ದಾರೆ ಸೊ ಈ ಟಾಪಿಕ್ನ ಮೇಲೆ ಇಲ್ಲ ಡಿಸಾಸ್ಟರ್ ಮ್ಯಾನೇಜ್ಮೆಂಟ್ ಪ್ಲಸ್ಸು ಕಾರ್ಬನ್ ಕ್ರೆಡಿಟ್ನ ಮೇಲೆ ಫೋಕಸ್ ಮಾಡಿಲ್ಲ ಸೊ ಈ ವರ್ಷವನ್ನು ಫೋಕಸ್ ಮಾಡ್ಬೋದು ಓಕೆ ಸೊ ದಿಸ್ ಈಸ್ ಆಲ್ ಅಬೌಟ್ ಸೆಕ್ಷನ್ ತ್ರೀ ಸೊ ಸೆಕ್ಷನ್ ಒನ್ ಮತ್ತು ಸೆಕ್ಷನ್ ಟೂಗೆ ನೀವು ಕಂಪೇರ್ ಮಾಡಿದ್ರೆ ಮ್ಯಾಕ್ಸಿಮಮ್ ಸ್ಕೋರನ್ನು ಸೆಕ್ಷನ್ ತ್ರೀನಲ್ಲಿ ಮಾಡ್ಕೋಬೋದು ಯಾಕಂದರೆ ದ ಟಾಪಿಕ್ಸ್ ಆರ್ ಈಸಿಲಿ ಅಂಡರ್ಸ್ಟುಡ್ ಆ್ಯಂಡ್ ಈವನ್ ದ ಮಟೀರಿಯಲ್ಸ್ ಆರ್ ಈಸಿಲಿ ಅವೈಲೇಬಲ್ ನೀವು ಸೆಕ್ಷನ್ ಒನ್ ಮತ್ತು ಸೆಕ್ಷನ್ ಟೂ ಕಂಪೇರ್ ಮಾಡಿದಾಗ ಸೆಕ್ಷನ್ ತ್ರೀನಲ್ಲಿ ಏನಿದೆ ಅಲ್ಲ ಮಟೀರಿಯಲ್ಸ್ ಭಾಳ ಈಸಿಯಾಗಿ ಸಿಗ್ತವೆ ಮತ್ತು ಭಾಳ ಬೇಗ ಏನು ಮಾಡ್ಕೋಬೋದು ಅರ್ಥವನ್ನು ಮಾಡ್ಕೋದು ಸೊ ನಿಮ್ಮ ಮ್ಯಾಕ್ಸಿಮಮ್ ಫೋಕಸ್ ಏನು ಮಾಡಿರಿ ಸೆಕ್ಷನ್ ತ್ರೀ ಮೇಲೆ ಮಾಡಿರಿ ಯು ಕ್ಯಾನ್ ಸ್ಕೋರ್ ರಿಯಲಿ ಗುಡ್ ಮಾರ್ಕ್ಸ್ ಓಕೆ ಸೊ ಇಟ್ಸ್ ಆಲ್ ಅಬೌಟ್ ದ ಅನಾಲಿಸಿಸ್ ಆಫ್ ಸೆಕ್ಷನ್ ತ್ರೀ ಸೊ ಇದಕ್ಕೆ ಸಂಬಂಧಪಟ್ಟಂತಹೇ ಫ್ರಮ್ ಮೇನ್ಸ್ ಪಾಯಿಂಟ್ ಆಫ್ ವ್ಯೂ ಏನಾದರೂ ಇಂಪಾರ್ಟೆಂಟ್ ಟಾಪಿಕ್ ಇದೆ ನನಗಿನ ಅದನ್ನು ತಗೊಂಡು ನಾನು ನೆಕ್ಸ್ಟ್ ವೀಡಿಯೋನ ಮಾಡ್ತಿರ್ತೀನಿ ಥ್ಯಾಂಕ್ಸ್ ಫಾರ್ ವಾಚಿಂಗ್ ಪ್ಲೀಸ್ ಸ್ಟೇ ವಿತ್ ಅಸ್ ಆ್ಯಂಡ್ ಲೈಕ್ the YouTube channel. Thank you.